ಹೇಳ್ತಾರೆ, ಒಂದ್ ಸಲ ಬೇಡ ಅಂತ ಹೇಳ್ತಾರೆ. ಮನೆಯಲ್ಲಿ ಯಾರೆಲ್ಲ ಇದ್ದೀರಾ? ನಾನು ನನ್ನ ತಾಯಿ ಮನೆಗೆ ಬಂದಿದ್ದೆ ಇದ್ದೇನೆ. ಎಷ್ಟು ದಿವಸ ಆಯ್ತು ಬಂದು ನೀವು? ನಾನು ಇದು ಒಂದು ಜನವರಿಗೆ ಬಂದಿದ್ದೆ, ಒಂದ್ ಸಲ ಡಿಸೆಂಬರಿಗೆ ಬಂದಿದ್ದೇನೆ. 6 ತಿಂಗಳಿಂದ ಇಲ್ಲೇ ಇದ್ದೀರಾ ನೀವು? ಮತ್ತವರೇನು ಫೋನ್ ಮಾಡಿ ಕರೀಲಿಲ್ವಾ ಬಾ ಅಂತ ಮಾಡಿ ಅಂತ? ಅಲ್ಲ, ನೀನ್ ಬರುದೇ ಬೇಡ, ನೀನು ನನ್ನ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡುದಿಲ್ಲ ಅಂತ ಹೇಳ್ತಾರೆ. ತಂದೆ ರೇಪಿಗೆಲ್ಲ ಬರ್ತಾರೆ ಅವರ ತಂದೆ. ಓಹೋ, ನನ್ನ ಮೆಂಟಲ್ ಹಾಸ್ಪಿಟಲ್ ಸಹ ಇಟ್ಕೊಂಡು ಹೋಗಿದ್ದಾರೆ. ನೀವು ಎಲ್ಲಾದರೂ ಉದ್ಯೋಗಕ್ಕೆ ಸೇರ್ಕೊಳ್ಳಿ ಮಾ ಮೊದಲು. ಇವಾಗ ಹೇಗೂ ನಿಮ್ಮ ತಾಯಿ ಮನೆಯಲ್ಲೇ ಇದ್ದೀರಲ್ವಾ, ಯಾಕೆ ಉದ್ಯೋಗ ಸಹ ಸಿಕ್ಕುದಿಲ್ಲಲ್ಲ ಅಮ್ಮ? ಸಿಗತ್ತೆ, ಸ್ವಲ್ಪ ಪ್ರಯತ್ನ ಮಾಡಿ ಸಿಕ್ಕತ್ತೆ. ಯಾವುದಾದ್ರೂ ಪರವಾಗಿಲ್ಲ ಉದ್ಯೋಗ, ಒಂದು ಸಣ್ಣ ಪುಟ್ಟ ಕೆಲಸವಾದರೂ ಸರಿ. ಯಾಕೆ ಅಂದರೆ ನೀವು ಮನೆಯಲ್ಲೇ ಇದ್ದಷ್ಟು ಕೂಡ ನಿಮ್ಮ ಮಾನಸಿಕವಾಗಿ ಶಾಂತಿ ಕಡಿಮೆ ಆಗತ್ತೆ, ಮತ್ತು ನಿಮಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯಾವಾಗಲೂ ಕೂಡ ನೀವು ಯಾವುದೇ ಕಾರಣಕ್ಕೂ ಐಡಲ್ ಆಗಿ ಒಂದು ಕಡೆ ಕೂತ್ಕೊಳ್ಬಾರ್ದು. ಏನಾದರೂ ಒಂದು ಕೆಲಸವನ್ನು ಮಾಡಿ, ಅಥವಾ ಮನೆಯಲ್ಲೇ ಸ್ವಂತ ಉದ್ಯೋಗದ ರೀತಿಯಲ್ಲಾದರೂ ಕೂಡ ಏನಾದರೂ ಒಂದು ಉದ್ಯೋಗವನ್ನು ಮಾಡ್ಕೊಳ್ತಾ ಬನ್ನಿಮ್ಮ. ಆವಾಗ ನಿಮಗೆ ಸ್ವಲ್ಪ ಜೀವನವನ್ನು ನಾನು ನಡೆಸ್ಕೊಳ್ಬಲ್ಲೆ ಅನ್ನುವ ಮನಸ್ಥೈರ್ಯ ಕೂಡ ಬರುತ್ತೆ. ಜೊತೆಗೆ ನೀವು ನಿಮ್ಮ ಯಜಮಾನರಿಗೆ ಸಪರೇಟಾಗಿ ನೀವು ಮಾತನಾಡಿ ಏನಾದ್ರು ಅವರಿಗೆ ತಿಳಿಸೋದಕ್ಕೆ ಸಾಧ್ಯ ಇದ್ದರೆ ಸ್ವಲ್ಪ ದಿವಸ ಬಿಟ್ಟುಬಿಡಿ, ಇವಾಗ ಮಾತನಾಡಬೇಡಿ. ನಾನು ಹೇಳುವ ಕೆಲಸವನ್ನು ಮಾಡಿ ತದನಂತರದ ದಿವಸದಲ್ಲಿ ಒಮ್ಮೆ ಕರೆ ಮಾಡಿ ಮಾತನಾಡಿ ನೋಡಿ, ಸಾಧ್ಯ ಆಗುತ್ತೆ. ನೀವು ಮುಂದಿನ ದಿನಗಳಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇರುವಂತಹ ಅವಕಾಶವೂ ಕೂಡಿ ಬರುತ್ತೆ. ಈ ಕ್ಷಣಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಕೆಲಸ, ನೀವು ನಾಗನ ಆರಾಧನೆಯನ್ನು ಹೆಚ್ಚು ಹೆಚ್ಚಾಗಿ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸ್ವಲ್ಪ ರಾಹುವಿನ ಸಮಸ್ಯೆಯೂ ಜಾಸ್ತಿ ಆಗಿದೆ, ಮತ್ತು ಜೊತೆಗೆ ನಿಮಗೆ ಕುಜನ ಒಂದು ಪ್ರಭಾವವೂ ಕೂಡ ಜಾಸ್ತಿ ಕಾಣಿಸ್ತಾ ಇದೆಯಮ್ಮ. ಹಾಗಾಗಿ ನೀವು ನಾಗನ ವಿಗ್ರಹ ಎಲ್ಲಿ ನಿಮ್ಮ ಮನೆಗೆ ಹತ್ತಿರದಲ್ಲಿರುತ್ತೋ ಅಲ್ಲಿ ನಾಗನ ವಿಗ್ರಹಕ್ಕೆ ಹಾಲನ್ನು ಸಮರ್ಪಣೆಯನ್ನು ಮಾಡಿ, ಮೇಲೆ ಸ್ವಲ್ಪ ನೀರನ್ನು ಹಾಕಿ 9 ಪ್ರದಕ್ಷಿಣೆಯನ್ನು ಮಾಡಿ, ಪ್ರತಿನಿತ್ಯ ಮಾಡಿ, 48 ದಿವಸಗಳ ಕಾಲ ಸತತವಾಗಿ ಮಾಡಿ. ಈ ರೀತಿ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುತ್ತೆ. ಒಳ್ಳೇದಾಗ್ಲಿಮ್ಮ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಸರ್. ತಮ್ಮ ಹೆಸರು, ಯಾವರಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ರಾಜ ಅಂತ ಮೇಡಮ್. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಅವರ ಡೇಟ್ ಆಫ್ ಬರ್ತ್ ತಿಳಿಸಿ. ಡೇಟ್ ಆಫ್ ಬರ್ತ್ 8/4/2006, ಕಟಕ ರಾಶಿ. ಹಲೋ, ಹೇಳಿ ಹೇಳಿ ಮೇಡಮ್. ನನ್ನ ಮಗಳಿಗೆ ಸ್ವಲ್ಪ ದೋಷ ಇದೆ ಅಂತ ಹೇಳ್ತಾರೆ, ಸರ್ಪ ಇದು ಸರ್ಪದೋಷ. ನೋಡಿ ಮೇಡಮ್, ಅದೊಂದು ನಿವಾರಣೆ ಮಾಡಿಸಿದ್ದೀರಾ? ಇಲ್ಲ, ಮಾಡಿಸಿಲ್ಲ. ಹೇಳಿದ್ರು ಮೊನ್ನೆ ಮೊನ್ನೆ ಕೇಳಿದಾಗ. ಮಾಡಿಸ್ಬೇಕಪ್ಪ, ಮಾಡಿಸ್ಬೇಕು. ಯಾಕೆ ಅಂದರೆ ಈ ನಾಗ ದೋಷಗಳಿದ್ದಾಗ ಏನಾಗತ್ತೆ ಅಂದರೆ ಯಾವುದೇ ರೀತಿ ಏಳಿಗೆಯೂ ಆಗೋದಿಕ್ಕೆ ಅವಕಾಶ ಆಗೋದಿಲ್ಲ. ಅವರು ವಿದ್ಯಾಭ್ಯಾಸದಲ್ಲಿಯೂ ಕೂಡ ಅಷ್ಟೊಂದು ಉತ್ತಮವಾದಂತಹ ಒಂದು ಅವ್ರಿಗೆ ಫಲ ಸಿಗ್ತಾ ಇರೋದಿಲ್ಲ. ಅದರಲ್ಲಿ ಕೂಡ ಸಾಕಷ್ಟು ಕುಂಠಿತವಾಗಿರುತ್ತೆ. ಮತ್ತು ಸ್ವಲ್ಪ ಹಠದ ಸ್ವಭಾವ, ಯಾರು ಹೇಳಿದ ಮಾತನ್ನು ಅಷ್ಟು ಸುಲಭವಾಗಿ ಕೇಳೋದೂ ಇಲ್ಲ. ಹಾಗಾಗಿ ಮುಂದಿನ ಜೀವನಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿಯಾಗಿ ಎದುರಾಗುತ್ತೆ. ಹಾಗಾಗಿ ನೀವು ಶೀಘ್ರವಾಗಿಯೇ ಸರ್ಪ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆದರೆ ಒಂದು ಮಾತು ಏನಂದರೆ, ಈ ಮಕ್ಕಳಿಗೆ ಸರ್ಪದೋಷ ಇದೆ ಅಂತ ಆದರೆ ತಂದೆ ತಾಯಿಗಳಿಗೆ ಕೂಡ ಇರುತ್ತೆ. ಇದನ್ನು ಗಮನದಲ್ಲಿಟ್ಕೋಬೇಕು. ಈ ಒಂದು ದೋಷ ಯಾವಾಗ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ತಂದೆ ತಾಯಿಗಳ ಕಡೆಯಿಂದಯೇ ಮಕ್ಕಳಿಗೆ ಬರ್ತಕ್ಕಂಥದ್ದು. ಹಾಗಾಗಿ ಮೊದಲು ನೀವು ಪರಿಹಾರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸಮಸ್ಯೆಗಳು ಮೊದಲು ನಿವಾರಣೆ ಆಗುತ್ತೆ, ನಂತರದಲ್ಲಿ ನಿಮ್ಮ ಮಕ್ಕಳಿಗೂ ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ಯಾವಾಗಲೂ ಕೂಡ ನೀರು ಮೇಲಿನಿಂದ ಕೆಳಕ್ಕೆ ಹರಿದು ಬರುತ್ತೆ, ಕೆಳಗಿಂದ ಮೇಲೆ ಹರಿದು ಹೋಗುವ ಉದಾಹರಣೆಗಳಿಲ್ಲ. ಹಾಗಾಗಿ ಮೊದಲು ನೀವು ದೋಷವನ್ನು ನಿವಾರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಅಂದರೆ ಅವರ ಮಗಳಿಗೆ ದೋಷ ಇದೆ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಇವರ ಜಾತಕ ನೋಡಿದಾಗ ಕೂಡ ಬಂದೇ ಬರುತ್ತೆ ದೋಷ ಅಂತ ತಿಳಿಸ್ತೀರಾ? ಹೌದು ಹೌದು, ಖಂಡಿತ. ತಂದೆ ತಾಯಿ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಿದ್ರೆ 100ಕ್ಕೆ 100 ಅವರ ಜಾತಕದಲ್ಲಿಯೂ ಕೂಡ ಇದ್ದೇ ಇರುತ್ತೆ, ಖಂಡಿತ. ಮತ್ತೊಬ್ಬರು ಕಾಲರ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ, ತಮ್ಮ ಹೆಸರು ತಿಳಿಸಿ. ನಮ್ಮ ಹೆಸರು ಧಾರೇಶ್ವರಿ ಅಂತ, ಅವ್ರ ತಂದೆಯವ್ರ ನಾವು ಮಾತಾಡ್ತಾ ಇರೋದು. ಸರಿ ಸರಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅವರ ಡೇಟ್ ಆಫ್ ಬರ್ತ್ ತಿಳಿಸಿ. ಮಗಳ ಬಗ್ಗೆ, 5th December 1975 ಅವ್ರದು. 1975, ಮಾತಾಡಿ. ಗೌರಿಯಮ್ಮ ಅವ್ರ ಇದ್ದಾರೆ, ಮಗಳ ಬಗ್ಗೆ ಏನ್ ಪ್ರಶ್ನೆ ಇದೆ ನೇರವಾಗಿ ಕೇಳ್ಬೋದು. ಅವ್ರು ಸ್ವಲ್ಪ ಸಿಡುಕ್ತನ ಮಾಡ್ತಾರೆ, ಬಾಯ್ ಮನಸ್ಸು ಚಂಚಲ ಐತಿ, ನಮ್ಮ ಡೆಫ್ ಅಂಡ್ ಡಂಬ್ ಅದಳ, ಕಿವಿ ಮತ್ತ ಬಾಯ್ ಮಾತಾಡಕ್ ಬರಲ್ಲ, ಬಾಯ್ ಬರ್ತದ ಅವಳು. ಆಮೇಲೆ
ಬಹಳ ಇದು ಹಠಮಾರಿತನ ಮಾಡ್ತಾರ, ಚಂಚಲ ಮನಸ್ಸು, ಏನ ನೋಡಿದ್ರ ತಿರ್ಗ ಮುಡಿಯ ಅದನ್ನ ಕೇಳ್ತಾ ಇರೋದು, ಬೇಡ್ತಾ ಇರೋದು. ಯಾವ್ದೋ ಒಂದು ನಾವೊಂದು ಕಾರ್ ಕುಡಿಸಿ ಆ ಕಾರ್ ಚೆನ್ನಾಗಿಲ್ಲ, ಇನ್ನೊಂದು ಕಾರ್ ದೊಡ್ಡದು ಹಿಂಗೆ ತೋರಿಸ್ತಾ ಒಟ್ಟ ಇದು ಬೇಡ ಅದು ಬೇಡ ಅನ್ನೋ ಒಂದು ಇದು ಮನಸ್ಸಿಗೆ ಆಕೆಗೆ. ನೋಡಿ, ನೀವು ಹೇಳುವ ಮಾತಿನಲ್ಲಿ ತುಂಬಾ ಸ್ಪಷ್ಟವಾಗಿದೆ ಇವರ ದೋಷಗಳು ಏನು ಅಂತ ಹೇಳಿ. ಯಾವಾಗಲೂ ನೋಡಿ ಈ ಡೆಫ್ ಅಂಡ್ ಡಮ್ ಅಂತ ಹೇಳಿದ್ರಿ, ಅಂದರೆ ಕಿವಿಯೂ ಕೇಳಿಸೋದಿಲ್ಲ, ಮಾತು ಆಡೋದಕ್ಕೆ ಬರೋದಿಲ್ಲ. ಈ ಮಾತನಾಡೋದಕ್ಕೆ ಅಥವಾ ಈ ಕಿವಿಗೆ ಯಾವಾಗಲೂ ಕೂಡ ಕಾರಕನೇ ಈ ನಾಗರಾಜ. ನೋಡಿ, ಮನೆಯಲ್ಲಿ ಹಿಂದೆ ಎಲ್ಲ ಏನು ಮಾಡೋರು ಅಂದರೆ, ಯಾರಿಗಾದರೂ ಕಿವಿ ನೋವು ಬಂದರೆ ಹುತ್ತಕ್ಕೆ ಹೋಗಿ ಹಾಲು ತನಿ ಎರೆದು ಬರ್ತಾಯಿದ್ರು, ಕಿವಿನೂ ಹೊರಟೋಗ್ತಾ ಇತ್ತು. ಯಾರು ಚಿಕಿತ್ಸೆಯನ್ನು ಕಿವಿಗೆ ಮಾಡ್ತಾ ಇರಲಿಲ್ಲ. ಹಾಗಾಗಿ ಈ ಕಿವಿಯ ಸಮಸ್ಯೆ ನಿಮ್ಮ ಮನೆಯಲ್ಲಿ ತೀವ್ರವಾಗಿದೆ ಅಂದಾಗ ಈ ನಾಗದೋಷ ತೀವ್ರವಾಗಿದೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿರ್ತಕ್ಕಂಥದ್ದು. ಹಾಗಾಗಿ ಮೊದಲು ನೀವು ಇದರಲ್ಲಿ ಕೂಡ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡೋದ್ರಿಂದ ಈ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಈಗ ಡೆಫೆಂಡಮ್ ಆಗೋಗಿದೆ, ಅದನ್ನು ಸರಿ ಮಾಡೋಕ್ಕಾಗದಿದ್ರು ಕೂಡ ಅವರ ಒಂದು ನಡೆನುಡಿಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರೋದಕ್ಕೆ ಖಂಡಿತ ಸಾಧ್ಯ ಇದೆ. ಅದಕ್ಕೆ ನೀವು ಸರ್ಪಶಾಂತಿಯನ್ನೇ ಮಾಡಬೇಕು. ಸರ್ಪಶಾಂತಿ ಅನ್ನುವಂಥದ್ದು 5 ದಿವಸಗಳ ಕಾಲ ಮಾಡ್ತಕ್ಕಂತಹ ದೊಡ್ಡ ಪೂಜೆ. ಇದನ್ನು ಮಾಡೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಇರತಕ್ಕಂಥ ಈ ಸರ್ಪ ದೋಷವೂ ನಿವಾರಣೆ ಆಗುತ್ತೆ. ಆ ನಿಮ್ಮ ಮಗಳಲ್ಲಿ ಇರತಕ್ಕಂಥ ಈ ಅನೇಕ ಚಂಚಲತೆ, ಮತ್ತು ಅವರು ಒಂದು ರೀತಿ ಮೊಂಡ ಹಠ ಮಾಡ್ತಕ್ಕಂಥದ್ದು, ಮತ್ತು ಯಾರ ಮಾತಿಗೂ ಸ್ಪಂದಿಸದೇ ಇರೋದು, ಇವೆಲ್ಲವೂ ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ದಯಮಾಡಿ ನೀವು ಸರ್ಪಶಾಂತಿಯನ್ನು ಮಾಡಿಕೊಳ್ಳಿ, ಅದರಿಂದ ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೀವು ಕೂಡ ಗೌರಿ ಅಮ್ಮವ್ರನ್ನ ನೇರವಾಗಿ ಭೇಟಿ ಮಾಡಬೇಕು. ನಿಮ್ಮ ಜಾತಕದಲ್ಲಿ ಯಾವುದಾದ್ರೂ ದೋಷಗಳಿದೆಯಾ, ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ, ನಮಗೆ ಸಕ್ಸಸ್ ಕಾಣ್ತಾ ಇಲ್ಲ, ಜೀವನದಲ್ಲಿ ಒಳತನ್ನು ಕಾಣ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಟಿ ವಿ ಸ್ಕ್ರೀನ್ ಮೇಲೆ ಗೌರಿ ಅಮ್ಮವರ ಫೋನ್ ನಂಬರ್ಸ್ ಬರ್ತಾ ಇದೆ, ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಪಡ್ಕೊಂಡು ನೇರವಾಗಿ ಒಮ್ಮೆ ಅವ್ರನ್ನ ಭೇಟಿ ಮಾಡಬಹುದು. ನಿಮ್ಮ ಒಂದು ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನ ಖಂಡಿತವಾಗೂ ತಿಳಿಸ್ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಕಾಲರ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು, ಯಾವರಿಂದ ಕರೆ ಮಾಡ್ತಿದ್ದೀರಾ? ಅಮ್ಮ, ಬೆಂಗಳೂರಿಂದ ವರಲಕ್ಷ್ಮಿ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ತಿಳಿಸಿ. 9/1/96 ಮಕರ ನಕ್ಷತ್ರ ಸಿಂಹ ರಾಶಿ. 96ನೇ ಇಸ್ವಿ. ಮಾತಾಡಿ ಮಗ, ಗೌರಿ ಅಮ್ಮ ಅವರಿದ್ದಾರೆ. ಹೇಳಿ ಮಾ, ಹೇಳಿ. ಅಮ್ಮ, ಏನು ಅಂತ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಎಜುಕೇಶನ್ ಎಲ್ಲ ಡಿಲೇ ಆಗ್ತಾ ಇದೆ. ಏನ್ ವ್ಯವಹಾರ ಮಾಡಿದ್ರೆ ಸರಿ ಹೋಗುತ್ತೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ತಾ ಇರೋದಮ್ಮ? ಅಮ್ಮ, ಬಿಕಾಂ ಆಗಿದೆ, ಒಂದ್ ಸಬ್ಜೆಕ್ಟ್ ಕ್ರ್ಯಾಕ್ ಇದೆ, ಎಕ್ಸಾಮ್ ಕಟ್ಟಿದ್ದಾನೆ, ಕೊರೋನಾ ಪ್ರಾಬ್ಲಮ್ ಇದೆ, ಎಕ್ಸಾಮ್ ಇದಾಗ್ತಾ ಇದೆ. ವ್ಯವಸ್ಥೆ ಮಾಡಿದ್ರೆ ಸರಿ ಹೋಗುತ್ತೆ, ಅಥವಾ ಕಂಟಿ ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕಾ, ಓದ್ಬೇಕಾ, ಬಿಸ್ನೆಸ್ ಮಾಡ್ಬೇಕಾ, ಏನೋ ಗೊತ್ತಾಗ್ತಾ ಇಲ್ಲ. ಆರ್ಥಿಕ ಪರಿಸ್ಥಿತಿ ತುಂಬಾ ಪದಗೆಟ್ಟು ಪ್ರಾಬ್ಲಮ್ ಅಲ್ಲಿದೆ. ಯಜಮಾನ್ರ ಏನ್ ಮಾಡ್ತಾರೆ? ಇಲ್ಲಮ್ಮ. ನೀವು ಕೆಲಸ ಮಾಡ್ತೀರಮ್ಮ? ಇಲ್ಲಮ್ಮ, ಮನೆಯಲ್ಲ. ಮನೆ ಮತ್ತೆ ಹೇಗೆ ನಡೆಯೋದು? ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಬಟ್ಟೆ ವ್ಯಾಪಾರ ಮಾಡ್ಕೊತಾ ಇದ್ವಿ, ಈಗ ಅದು ಕೂಡ ಇಲ್ಲ. ಈಗ ಕೆಲ್ಸಕ್ಕೆ ಹೋಗ್ತಿದ್ದ, ಈಗ ಮೊನ್ನೆ ರೀಸೆಂಟ್ ಆಗಿ ಎಕ್ಸಾಮ್ ಇದೆ ಅಂತ ಸ್ಟಾಪ್ ಮಾಡಿದ್ವಿ. ಮತ್ತೆ ಅದು ಎಲ್ಲ ಅನಾನುಕೂಲನೇ ಆಗ್ತಾ ಇದೆ. ಹೇಳ್ತೀನಿ ಕೇಳಿಸ್ಕೊಂಡಾಗ ಸರ್ಪರೋಷಿಗೆ ಎಲ್ಲ ಕಡೆನೂ ಎಲ್ಲ ಮಾಡಿಸ್ವಿ, ಆದ್ರೂ ಏನು ಅಂತ ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿಮ್ಮ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನೀವು ಹೇಳುವ ಸ್ಥಿತಿಯನ್ನ ನೋಡಿದಾಗ್ಲೇನೆ ಮನೆಯಲ್ಲಿ ಅಪಮೃತ್ಯು ಆಗಿರ್ತಕ್ಕಂಥದ್ದು ಅಥವಾ ಅಲ್ಪಾಯಸ್ಸಲ್ಲಿ ಹೋಗಿರ್ತಕ್ಕಂಥವ್ರು ಈ ವಂಶದಲ್ಲಿ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿಯೇ ಮನೆಯಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದೆ. ಹಾಗಾಗಿ ನೀವು ಈ ಪ್ರೇತ ಬಾಧೆಯನ್ನು ನಿವಾರಣೆಯನ್ನು ಮಾಡ್ಕೋಬೇಕು. ಈ ನಿಮ್ಮ ಕುಟುಂಬದಲ್ಲಿ ಸುಮ್ಮನೆ ನೀವೇ ಮನಸ್ಸಿನಲ್ಲಿ ಲೆಕ್ಕ ಮಾಡ್ಕೊಳ್ಳಿ, ಹಿಂದಿನದನ್ನು ಜ್ಞಾಪಿಸಿಕೊಳ್ಳಿ. ನಿಮ್ಮ ಯಜಮಾನರು ಯಜಮಾನರು ಅಣ್ಣ ತಮ್ಮಂದಿರು ಅಥವಾ ನಿಮ್ಮ ಯಜಮಾನರ ತಂದೆ ತಂದೆ ಅಣ್ಣ ತಮ್ಮಂದಿರು, ನಿಮ್ಮ ಈ ಕುಟುಂಬಗಳಲ್ಲಿ ಯಾರಾದರೂ ಕೂಡ ಅಪಮೃತ್ಯು ಆಗಿದ್ದಾರಾ, ಅಲ್ಪಾಯಸ್ಸಲ್ಲಿ ಹೋದವರಿದ್ದಾರಾ, ಮಕ್ಕಳಲ್ಲಿ ಹೋದವರಿದ್ದಾರಾ ಅಂತ ಸುಮ್ಮನೆ ಒಂದು ಅವಲೋಕನವನ್ನು ಮಾಡಿಕೊಳ್ಳಿಮ್ಮ. ನಿಮಗೆ ಗೊತ್ತಾಗತ್ತೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಪ್ರೇತ ದೋಷದ ಸಮಸ್ಯೆ ಇರತಕ್ಕಂಥದ್ದು, ಅದನ್ನು ನಿವಾರಣೆ ಮಾಡ್ಕೋಬೇಕಾಗತ್ತೆ. ಅವಕಾಶ ಇದ್ದರೆ ಒಮ್ಮೆ ಬಂದು ಭೇಟಿ ಮಾಡಿ, ಇಲ್ಲ ಅಂದರೆ ಸರಿಯಾದ ತಜ್ಞರಲ್ಲಿ ತೋರಿಸಿ ಈ ಒಂದು ನಿವಾರಣೆಯನ್ನು ನೀವು ಮಾಡ್ಕೊಳ್ಬೇಕಾಗತ್ತಮ್ಮ. ಅದನ್ನು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ, ನಿಮ್ಮ ಮಗನ ಜೀವನದಲ್ಲಿ ಕೂಡ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯವಾಗತ್ತೆ. ತಕ್ಷಣಕ್ಕೆ ಅವರಿಗೆ ಯಾವುದಾದ್ರೂ ಒಂದು ಸಣ್ಣ ಉದ್ಯೋಗವೋ ಏನಾದರೂ ಸಿಕ್ಕಿ ನಿಮಗೆ ಆರ್ಥಿಕ ಪರಿಸ್ಥಿತಿ
ಅನುಕೂಲ ಆಗೋದಕ್ಕೆ ಒಂದು ಸಣ್ಣ ಪರಿಹಾರ ಹೇಳ್ತೀನಿ, ತಕ್ಷಣಕ್ಕೆ ಅದನ್ನು ಮಾಡಿಕೊಳ್ಳಿಮ್ಮ. ನೀವು ನಿಮ್ಮ ಮಗನ ಕೈನಲ್ಲಿನೇ ಯಾವುದಾದ್ರೂ ಮನೆಗೆ ಹತ್ತಿರದಲ್ಲಿರ್ತಕ್ಕಂತಹ ಒಂದು ಎಕ್ಕದ ಗಿಡಕ್ಕೆ ಪ್ರತಿ ಭಾನುವಾರದ ದಿವಸ ಬೆಳಿಗ್ಗೆ ಹೋಗಿ ಒಂದು ಸಣ್ಣ ಬಟ್ಟಲಿನಲ್ಲಿ ಹಾಲನ್ನು ತೊಗೊಂಡೋಗಿ ಬುಡಕ್ಕೆ ಹಾಕಿ 9 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಬರೋದಕ್ಕೆ ಹೇಳಿದ್ರೆ ಸಾಕು. ಇಷ್ಟನ್ನು ಮಾಡ್ತಾ ಬರಲಿ, 9 ವಾರಗಳ ಕಾಲ ಸತತವಾಗಿ ಮಾಡ್ತಾ ಬರಲಿಮ್ಮ. ಇದರಿಂದ ಸಾಕಷ್ಟು ಬದಲಾವಣೆ ಅವರ ಜೀವನದಲ್ಲಿ ಬರುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ನೀವು ದೋಷವನ್ನು ನಿವಾರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಕಾಲರ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ, ತಮ್ಮ ಹೆಸರು ತಿಳಿಸಿ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ತಮ್ಮ ಹೆಸರು, ಯಾವರಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಬಹುಶಃ ಕರೆ ಡಿಸ್ಕನೆಕ್ಟ್ ಆಗಿರ್ಬೋದು. ಸಾಕಷ್ಟು ಈ ಒಂದು ಸರ್ಪದ ದೋಷ ಇದೆ ಅಂತ ಕೂಡ ಕಾಲ್ ಮಾಡ್ತಿದ್ರು ಅವಾಗಲೇ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಮಾತಾಡೋಣ. ಮತ್ತೊಬ್ಬರು ಕಾಲರ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ವೀಕ್ಷಕರೇ, ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ಸಂಪೂರ್ಣವಾಗಿ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಮತ್ತೊಬ್ಬರು ಕಾಲರ್, ಹಲೋ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಪ್ರಕಾಶ್ ಅಂತ ಮೇಡಮ್. ಯಾವರಿಂದ ಕರೆ ಮಾಡ್ತಿದ್ದೀರಾ? ಚಂದ್ರಾಯಪಟ್ಟಣ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ರು ಹುಟ್ಟಿರೋಂಥ ದಿನಾಂಕ ತಿಳಿಸಿ. ಡೇಟ್ 25 ಅಲ್ಲ ಮೇಡಮ್? 25. ಹಾಂ, 25. ಹ್ಞೂ. 1 2006. 2006. ಮಗನ ಬಗ್ಗೆ ಏನು ಪ್ರಶ್ನೆ ಇದೆ? ಗೌರಿ ಅಮ್ಮ ಅವರಿದ್ದಾರೆ, ನೇರವಾಗಿ ಕೇಳಿ. ಹಲೋ, ಹೇಳಿ. ಹಾಯ್ ಮೇಡಮ್, ಹೇಳಿ. ಹಲೋ, ನಿಮ್ಮ ಪ್ರಶ್ನೆ ಏನು ಹೇಳಿಪ್ಪ? ಅದೇ, ಮಗಂದು ವಿದ್ಯಾಭ್ಯಾಸದ ಹೇಗೆ ಮಾಡ್ತಾನೆ ಅಂತ ಗೊತ್ತಾಗ್ತಿಲ್ಲ. ಅವನು ಏನು ಓದ್ತಾ ಇದ್ದಾರೆ? ಏನು ಓದ್ತಾ ಇದ್ದಾನೆ? ಈಗ 10th ಮೇಡಮ್. 10th ಓದ್ತಾ ಇದ್ದಾರೆ. ಈ ವರ್ಷ 10th ಅಲ್ಲಿ ಇದ್ದಾರಾ? ಹೌದು, ಈಗ 10th ಮೇಡಮ್. 10th ಅಲ್ಲಿ ಇದ್ದಾರಾ? ಅವರ ವಿದ್ಯಾಭ್ಯಾಸಕ್ಕೆ ಯೋಗ ತುಂಬ ಚೆನ್ನಾಗಿದೆಯಪ್ಪ. ಯೋಗ ಚೆನ್ನಾಗಿದೆ, ಅವರಿಗೆ ಬುದ್ಧಿ ತುಂಬ ಚೆನ್ನಾಗಿದೆ. ಆದರೆ ಅವರ ಬುದ್ಧಿಗೆ ತಕ್ಕನಾದ ಮಾರ್ಕ್ಸ್ ಬರ್ತಾ ಇಲ್ಲ ಅವ್ರಿಗೆ. ಇದು ಅವರ ಸಮಸ್ಯೆ. ಯಾಕೆ ಅಂತ ಹೇಳಿದ್ರೆ, ಅವರ ಸ್ವಲ್ಪ ಗಮನ ಆ ಕಡೆ ಈ ಕಡೆ ಸ್ವಲ್ಪ ಚಂಚಲತೆ ಇದೆ. ಓದೋದಕ್ಕೆ ಕೂತ್ಕೊಳ್ತಾರೆ, ಓದ್ತೀನಿ ಅಂತಿರ್ತಾರೆ, ಆದರೆ ಮನಸ್ಸು ಎಲ್ಲೋ ಓಡ್ತಾ ಇರುತ್ತೆ. ಈ ರೀತಿ ಹೀಗಾಗಿ ಬುದ್ಧಿ ಇದ್ದರೂ ಕೂಡ ಅವರು ಸರಿಯಾಗಿ ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅವಕಾಶ ಇದ್ದರೆ ನೀವು ಒಮ್ಮೆ ಬಂದರೆ ನಾನು ಒಂದು ರತ್ನದ ಒಂದು ಡಾಲರನ್ನು ಕೊಡ್ತೀನಿ. ಅದನ್ನು ಹಾಕ್ಕೊಳ್ಳೋದ್ರಿಂದ ಮನಸ್ಸು ಅವರಿಗೆ ಒಂದು ಸ್ವಲ್ಪ ಥರ ಚಂಚಲತೆ ಕಡಿಮೆ ಆಗುತ್ತೆ, ಮತ್ತು ಓದಿದ್ದು ಮನನವಾಗುತ್ತೆ, ಜ್ಞಾಪಕದಲ್ಲಿಯೂ ಕೂಡ ಉಳಿಯತ್ತೆ. ಹಾಗಾಗಿ ಅವರ ಪರೀಕ್ಷೆಯಲ್ಲಿ ಅಂಕಗಳು ಕೂಡ ಜಾಸ್ತಿ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಸೋಮವಾರ ಅವ್ರ ಕೈನಲ್ಲಿ ಒಂದು 1/2 ಕೆಜಿ ಅಕ್ಕಿಯನ್ನು ದಾನವಾಗಿ ಕೊಡಿಸ್ತಾ ಬನ್ನಿ. ಅದರಿಂದನೂ ಕೂಡ ಅವರ ವಿದ್ಯಾಭ್ಯಾಸ ಚೆನ್ನಾಗಾಗತ್ತೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಯಾವುದೇ ರೀತಿಯಾಗಿರುವಂಥ ಆರೋಗ್ಯದ ಸಮಸ್ಯೆಗಳಾಗ್ತಾ ಇರಬಹುದು, ಅಥವಾ ನಿಮಗೆ ಕೆಲಸ ಕಾರ್ಯಗಳಲ್ಲೇ ಸಮಸ್ಯೆಗಳಾಗ್ತಿರ್ಬೋದು, ಮ್ಯಾರೇಜ್ ಡಿಲೇ ಆಗ್ತಿರಬಹುದು, ಟಿವಿ ಸ್ಕ್ರೀನ್ ಮೇಲೆ ಗೌರಿ ಸುಬ್ರಹ್ಮಣ್ಯ ಅವರ ಫೋನ್ ನಂಬರ್ಸ್ ಬರ್ತಾ ಇದೆ, ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಪಡ್ಕೊಂಡು ಖುದ್ದಾಗಿ ಅವ್ರನ್ನ ಭೇಟಿ ಮಾಡಿ ಸರಳವಾಗಿರುವಂಥ ಪರಿಹಾರಗಳನ್ನ ತಿಳಿಸ್ತಾರೆ, ನಿಮ್ಮ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬಹುದು. ಮತ್ತೊಬ್ಬರು ಕಾಲರ್ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ಮೇಡಮ್ ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ. ಯಾವರಿಂದ ಕರೆ ಮಾಡ್ತಿದ್ದೀರಾ ಮಂಜುನಾಥ್? ಬೆಳಗಾಂ ಡಿಸ್ಟ್ರಿಕ್ಟ್ ಬೈಲಹೊಂಗಲ್ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್ ನಮ್ಮ ಸಿಸ್ಟರ್ ಬಗ್ಗೆ ಕೇಳಬೇಕಾಗಿತ್ತು. ಅವ್ರು ಹುಟ್ಟಿರೋಂಥ ದಿನಾಂಕ ತಿಳಿಸಿ. 22/9/1993. ಮಾತಾಡಿ ಗೌರಿ ಅಮ್ಮ ಇದ್ದಾರೆ, ಪ್ರಶ್ನೆ ಕೇಳಿ. ಹೇಳಿ ಹೇಳಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ. ಮೇಡಮ್ ನಮ್ಮ ಸಿಸ್ಟರ್ ಮ್ಯಾರೇಜ್ ಅವ್ರದ್ದು ಯಾವಾಗ್ಲೂ ಪೋಸ್ಟ್ ಪೋನ್, ಯಾವ್ದು ಇದು ಆಗ್ತಾ ಇಲ್ಲ. ಮ್ಯಾರೇಜ್ ನೋಡಕ್ ಬರ್ತಾರೆ, ಫಿಕ್ಸ್ ಆಗ್ತಾ ಇಲ್ಲ, ಆಮೇಲೆ ನೋಡ್ತಾರೆ, ಏನು ಹೇಳಲ್ಲ. ಮದುವೆಗೆ ಸ್ವಲ್ಪ ಸಾಕಷ್ಟು ವಿಘ್ನಗಳು ಬರ್ತಾ ಇದೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಅವ್ರು ಏನ್ ಮಾಡ್ತಾ ಇದಾರೆ? ಉದ್ಯೋಗ ಏನಾರು ಮಾಡ್ತಾ ಇದಾರ? ಮನೆಯಲ್ಲಿ ಇರ್ತಾರೆ? ಇಲ್ಲ ಇಲ್ಲ, ಅವರು ಬಿಕಾಂ ಮುಗಿದೆ, ಅಸಿಸ್ಟೆಂಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದಾರೆ. ಅವ್ರಿಗೆ ಉದ್ಯೋಗಕ್ಕೆ ಸ್ವಲ್ಪ, ಉದ್ಯೋಗದಲ್ಲಿ ಕೂಡ ಅವ್ರಿಗೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗುವಂತಹ ಅವಕಾಶ ಇದ್ದು ಕೂಡ ತಪ್ಪಿ ಹೋಗಿದೆ. ಹಾಗಾಗಿ ಅವ್ರಿಗೆ ಉದ್ಯೋಗದಲ್ಲಿಯೂ ಪ್ರಗತಿ ಆಗ್ಬೇಕು, ವಿವಾಹವೂ ನಿಶ್ಚಯವಾಗಬೇಕು, ಎರಡೂ ಕೆಲಸ ಆಗುವಂತಹ ಅವಕಾಶ ಅವರಿಗೆ ಬರಬೇಕಾಗಿರ್ತಕ್ಕಂಥದ್ದು. ಅವರು ಯೋಗದಲ್ಲಿ ಕೂಡ ಇದೆ. ಎಷ್ಟೋ ಬಾರಿ ಏನಾಗುತ್ತೆ ಅಂದರೆ, ನಮಗೆ ಯೋಗ ಇರುತ್ತೆ ಆದರೆ ನಡೆಯೋದಿಲ್ಲ. ಇದು ತುಂಬ ಜನರ ಜೀವನದಲ್ಲಿ ಆಗುವಂಥದ್ದು. ಜಾತಕ ತೋರಿಸಿದಾಗ ಏನು ತೊಂದರೆ ಇಲ್ಲ, ಎಲ್ಲವೂ ಆಗುತ್ತೆ ಅಂತ ಎಷ್ಟೋ ಜನ ಹೇಳಿ ಕೂಡ ಬಹುಶಃ ಕಳಿಸಿರ್ತಾರೆ ನಿಮಗೆ, ಆದರೂ ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು. ಇದಕ್ಕೆ ಬೇರೆ ಬೇರೆಯದೇ ಆದ ಕಾರಣಗಳಿರುತ್ತೆ.
ಆದರೆ ನೀವು ತಕ್ಷಣದಲ್ಲಿ ಏನು ಮಾಡಿದರೆ, ನೀವು ಹತ್ತಿರದಲ್ಲಿರ್ತಕ್ಕಂತಹ ನಾಗನ ಕ್ಷೇತ್ರದಲ್ಲಿ ಆಶ್ಲೇಷ ಬಲಿಯನ್ನು ಮಾಡಿಕೊಳ್ಳಿ. ಆಶ್ಲೇಷ ಬಲಿಯನ್ನು ಮಾಡೋದ್ರಿಂದ ಈ ಹತ್ತಿರದಲ್ಲಿ ಇರುವಂತಹ ಸಣ್ಣ ಪುಟ್ಟ ವಿಘ್ನಗಳೆಲ್ಲವೂ ನಿವಾರಣೆ ಆಗಿ ಶುಭ ಕಾರ್ಯ ಆಗೋದಕ್ಕೆ ಸಹಾಯ ಆಗುತ್ತೆ. ಮುಕ್ತಿನಾಗ ಕ್ಷೇತ್ರದಲ್ಲಿಯೂ ಕೂಡ ಆಶ್ಲೇಷ ಬಲಿ ಇರುತ್ತೆ. ಅವಕಾಶ ಇದ್ದರೆ ಬಂದು ಮಾಡಿಕೊಳ್ಳಿಪ್ಪ, ಖಂಡಿತವಾಗಿಯೂ ಮದುವೆ ನಿಶ್ಚಯವಾಗತ್ತೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಗೌರಮ್ಮ. ಇದು ಸಾಕಷ್ಟು ಜನದ ಸಮಸ್ಯೆ ಆಗಿರುತ್ತೆ ಅಂತ ಅನ್ಕೊಳ್ಬಹುದು. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಸೆಟ್ ಆಗೋದಿಲ್ಲ. ನೋಡೋಕ್ ಚೆನ್ನಾಗಿರ್ತಾರೆ, ಕೆಲಸ ಇರುತ್ತೆ, ಹಣಕಾಸಿನ ಸಮಸ್ಯೆ ಇರಲ್ಲ, ಆದ್ರೂ ಕೂಡ ಮ್ಯಾರೇಜ್ ಫಿಕ್ಸ್ ಆಗ್ತಾ ಇರೋದಿಲ್ಲ. ಇದೊಂದು ದೊಡ್ಡ ಸಮಸ್ಯೆ. ಇಂಥವ್ರು ಪರಿಹಾರ ಕೂಡ ಮಾಡ್ಕೊಂಡಿರ್ತೀವಿ ಅಂತಾರೆ, ಬಟ್ ಏನ್ ಸಮಸ್ಯೆ ಆಗಿರುತ್ತೆ ಅಂತ ಹೇಳ್ತೀರಮ್ಮ? ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರೂ ಒಂದೇ ರೀತಿ ಆಲೋಚನೆಯನ್ನು ಮಾಡೋದಿಲ್ಲ. ಒಬ್ಬೊಬ್ಬರದೇ ಆದ ಒಂದು ಜಾತಕವನ್ನು ನೋಡಿದಾಗ ಅದರಲ್ಲಿರೋದು 12 ಮನೆಗಳು, 9 ಗ್ರಹಗಳೇ ಆದರೂ ಕೂಡ ಅವರವ್ರದ್ದೇ ಆದ ರೀತಿಯಲ್ಲಿ ಅವರವರು ಅದನ್ನು ವಿಮರ್ಶೆಯನ್ನು ಮಾಡಿಕೊಳ್ತಾರೆ. ಆದರೆ ಏನಾಗುತ್ತೆ ಅಂದರೆ, ಎಲ್ಲಕ್ಕೂ ಸರ್ಪದೋಷವೇ ಕಾರಣವೇ ಅಲ್ಲ, ಅದಕ್ಕೆ ಕಾರಣಗಳು ಬೇಕಾದಷ್ಟಿರುತ್ತೆ. ಇದು ಯಾವ ದೋಷ ಅನ್ನೋದನ್ನು ಪತ್ತೆ ಹಚ್ಚೋದಿದೆಯಲ್ಲ, ಅದೇ ತುಂಬ ಕಠಿಣವಾದದ್ದು. ಹಾಗಾಗಿ ಅನೇಕ ಜನರಿಗೆ ನಾವು ಅಲ್ಲೋಗಿದ್ವಿ, ಇಲ್ಲೋಗಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ, ಬೇಕಾದಷ್ಟು ಮಾಡ್ತಿರ್ತಾರೆ, ಸಮಸ್ಯೆಗೆ ಪರಿಹಾರ ಆಗೋದಿಲ್ಲ. ಇನ್ನೂ ಒಂದು ತಪ್ಪು ಏನಂತಂದರೆ, ನಮ್ಮ ಜನಗಳಲ್ಲಿ ಅಂದರೆ ಎಲ್ಲರೂ ಕೂಡ ಮಾಡ್ತಕ್ಕಂತಹ ತಪ್ಪೇನು ಅಂದರೆ, ದಿನ ಒಂದೊಂದು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು. ಇದು ಕೂಡ ಬಹಳ ದೊಡ್ಡ ತಪ್ಪಾಗತ್ತೆ. ನಾವು ಯಾರನ್ನಾದರೂ ನಂಬಿ ಗಟ್ಟಿಯಾಗಿ ಅವರನ್ನು ಹಿಡಿಬೇಕು. ಹಿಡಿದಾಗ ಅವರೇ ಕೊನೆಗೆ ಬೇಸತ್ತಾದರೂ ಕೂಡ ನಮಗೆ ವರವನ್ನು ಕೊಟ್ಬಿಡ್ತಾರೆ, ನಾವು ಆ ಕೆಲಸವನ್ನು ಮಾಡೋದಿಲ್ಲ. ಇದು ತುಂಬ ಜನಗಳು ಮಾಡ್ತಕ್ಕಂತಹ ನಾವು ಈ ಯಾವತ್ತೋ ಇವತ್ತೋ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ, ಇಲ್ಲಿ ಹೋಗ್ತಾ ಇರ್ತೀವಿ, ಹೋಗುವಾಗಲೇನೆ ದಾರಿಯಲ್ಲಿ ಇನ್ಯಾರೋ ಹೇಳ್ತಾರೋ ಅಲ್ಲೆಲ್ಲೋ ಹೋದರೆ ಒಳ್ಳೇದಂತೆ ಅಂತ ಇದು ಹೋಗ್ತಾ ಇದ್ದೀವಿ, ನಮಗಾಗಲೇ ಮನಸ್ಸು ಆ ಕಡೆ ಹೊರಟೋಯ್ತು. ಅವಾಗೇನಾಗುತ್ತೆ ಅಂದರೆ, ಇಲ್ಲಿ ಇವನನ್ನು ನಾವು ಸಂಪೂರ್ಣವಾಗಿ ಅವನ ಮೇಲೆ ವಿಶ್ವಾಸ ಇಲ್ಲ, ನಂಬಿಕೆ ಇಡಲಿಲ್ಲ ಅನ್ನುವಂಥದ್ದು ಖಾತ್ರಿ ಆಯಿತು. ಹಾಗಾಗಿ ನಂಬಿದಾಗ ಸಂಪೂರ್ಣವಾಗಿ 100 to 100 ಒಬ್ಬನ ನಂಬಿ ಅವನನ್ನು ಗಟ್ಟಿಯಾಗಿ ಹಿಡೀರಿ, ಒಂದಲ್ಲ 10 ಅಲ್ಲೇ ಹೋಗಿ, ಖಂಡಿತವಾಗಿಯೂ ನಿಮ್ಮ ಕೆಲಸ ಸುಲಭವಾಗಿ ಆಗಿ ಹೋಗುತ್ತೆ. ಈ ತಪ್ಪನ್ನು ಎಲ್ಲರೂ ಮಾಡ್ತೀವಿ. ದಿನಾ ಒಂದೊಂದು ದೇವಸ್ಥಾನ, ದಿನಾ ಒಂದೊಂದು ಊರು ಸುಮ್ಮನೆ ತಿರುಗಿ ತಿರುಗೋದ್ರಿಂದ ಯಾವ ಸಮಸ್ಯೆಗೂ ಪರಿಹಾರ ಸಿಕ್ಕೋದಿಲ್ಲ. ಎಲ್ಲಿಗೆ ಹೋದರೂ ಕೂಡ ಒಳ್ಳೆಯದಾಗತ್ತೆ, ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಒಳ್ಳೆಯದಾಗತ್ತೆ. ಹಾಗಂತನ್ಬಿಟ್ಟು ಅದೇ ಒಂದು ನಾವು ಅದೇ ಒಂದು ಕೆಲಸವನ್ನು ಮಾಡ್ಕೊಂಡ್ಬಿಡ್ಬಾರ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರೋದೇನು, ನಮ್ಮ ಸಮಸ್ಯೆ ಯಾವುದು ಸರಿಯಾಗಿ ತಿಳ್ಕೋಬೇಕು. ಯಾರ ಹತ್ತಿರ ನಮ್ಮ ಫೈಲ್ ಇರುತ್ತೆ ಅವರನ್ನು ಹೋಗಿ ಅವ್ರಿಗೊಂದು ಸಲ್ಯೂಟ್ ಮಾಡಿ ನಾವು ಅವರನ್ನು ಸ್ವಲ್ಪ ಖುಷಿ ಪಡಿಸಿದಾಗ ನಮ್ಮ ಕೆಲಸ ಸುಲಭವಾಗಿ ಹೋಗುತ್ತೆ. ನಾವು ಫೈಲ್ ಇರೋವನ್ನು ಬಿಟ್ಟುಬಿಡ್ತೀವಿ, ನನಗೆ ಅವನು ಗೊತ್ತು, ಇವನು ಗೊತ್ತು, ಹೈಯರ್ ಇನ್ಫ್ಲೂಯೆನ್ಸ್ ಇದೆ, ಆ ಮಿನಿಸ್ಟ್ರ್ ಗೊತ್ತು, ಎಲ್ಲೆಲ್ಲೆಲ್ಲೋ ಓಡಾಡ್ತಾ ಇರ್ತೀವಿ. ಎಲ್ಲಿ ನಮ್ಮ ಫೈಲ್ ಇದೆ ಆ ಗುಮಾಸ್ತನ ಇಟ್ಕೊಳ್ಳಿ, ಕೆಲಸ ಆಗೋಗುತ್ತೆ. ಇದು ಜೀವನದ ಲಾಜಿಕ್ಕು. ಇದೇ ನಾವು ಇದರಲ್ಲೂ ಕೂಡ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಕೂಡ ಯಶಸ್ಸು ನಮ್ಮ ಕಡೆ ಇರುತ್ತೆ. ಅಮ್ಮ, ಇನ್ನೊಂದು ಪ್ರಶ್ನೆ ಏನಂದ್ರೆ, ಆಗಲೇ ಒಬ್ರು ಕಾಲರ್ ಮಾಡಿದಾಗ ನಾವು ಗೌರ್ಮೆಂಟ್ ಕೆಲಸನೇ ನೋಡ್ತಾ ಇದೀವಿ ಅಂತಂದ್ರು, ಆ ತರ ಯೋಚನೆ ಮಾಡಿ ಕೂಡ ಡಿಲೇ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತಾ? ಇದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತ ಹೌದು, ಕೆಲವರಿಗೆ ಅವ್ರದ್ದೇ ಆದ ಬೇಡಿಕೆಗಳಿರುತ್ತೆ, ನಮ್ಗೆ ಹೀಗೀಗೆ ಇರಬೇಕು, ಇಂಥ ಕಡೆನೇ ಕೆಲಸ ಮಾಡಬೇಕು, ಇಷ್ಟೇ ಸಂಬಳ ತರಬೇಕು, ಸ್ವಂತ ಮನೆ ಇರೋವನ್ನೇ ಆಗಬೇಕು. ಈ ನಿಬಂಧನೆಗಳು ಎಲ್ಲವನ್ನು ಕೂಡ ಎಲ್ಲರೂ ಕೂಡ ಮೀಟ್ ಮಾಡಲಿಕ್ಕೆ ಬರೋದಿಲ್ಲ. ಜೀವನ ಇನ್ನು ಆಗ್ತಾನೆ, ಕೆಲಸ ಹುಡ್ಕೊಂಡಿರ್ತಾರೆ, ಪಾಪ ಕೆಲಸಕ್ಕೆ ಸೇರಿಕೊಂಡಿರ್ತಾರೆ, ಎಲ್ಲವೂ ಬೇಕು ಅಂತ ಹೇಗಾಗತ್ತೆ? ಒಂದೊಂದೇ ಮೆಟ್ಲನ್ನು ಹತ್ತುತ್ತಾರೆ, ಕೆಲಸಕ್ಕೆ ಸೇರಿಕೊಂಡಿರ್ತಾರೆ, ಒಂದೆರಡು ವರ್ಷದಲ್ಲಿ ಸೈಟ್ ತೊಗೋತಾರೆ, ಇನ್ನೊಂದೆರಡು ವರ್ಷದಲ್ಲಿ ಮನೆ ಕಟ್ಟುತ್ತಾರೆ. ನಾವು ಮದುವೆ ಮಾಡ್ಕೊಳ್ಳುವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಟುಬಿಟ್ಟಿರಬೇಕು ಅನ್ನುವಂತಹ ಈ ಒಂದು ಕಲ್ಪನೆಯೂ ಕೂಡ ಕೆಲವೊಮ್ಮೆ ತಪ್ಪಾಗತ್ತೆ. ಎಲ್ಲವೂ ಜೀವನದಲ್ಲಿ ಸಿಕ್ಕತ್ತೆ, ಸ್ವಲ್ಪ ಕಾಯಬೇಕಾಗತ್ತೆ. ಹಾಗಾಗಿ ನಮ್ಮ ಬೇಡಿಕೆಗಳಲ್ಲಿ ಯಾವುದೋ ಒಂದೋ ಎರಡೋ ಪರವಾಗಿಲ್ಲಪ್ಪ ಅನ್ನುವಂತಿದ್ದಾಗ ನಾವು ಮದುವೆಗೆ ಒಪ್ಪಿಕೊಳ್ತಕ್ಕಂಥದ್ದು ತುಂಬ ಉತ್ತಮವಾಗತ್ತೆ. ಆದರೆ ಜಾತಕದಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಅವನ ಗುಣ ಎಂಥದ್ದು, ಅವನು ಯಾವ ಮಟ್ಟದಲ್ಲಿ ಇರ್ತಾನೆ, ಅವನು ಮುಂದಿನ ಜೀವನ ಚೆನ್ನಾಗಿರಬಹುದಾ ತಿಳ್ಕೊಂಡು ಚೆನ್ನಾಗಿರಬಹುದು ಅನ್ನುವಾಗ ಧೈರ್ಯವಾಗಿ ಒಪ್ಪಿಕೊಂಡು ಮದುವೆಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಖಂಡಿತವಾಗ್ಲೂ ವೀಕ್ಷಕರೇ, ನೀವು ಕೂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆ ಮಾಡಬಹುದು, ಗೌರಿ ಅಮ್ಮವ್ರ ಜೊತೆ ಮಾತನಾಡ್ಬೋದು. ಗೌರಿ ಅಮ್ಮವರು ಖ್ಯಾತ ಜ್ಯೋತಿಷ್ಯರು ಕೂಡ ಹೌದು, ಆಯುರ್ವೇದ ತಜ್ಞರು ಕೂಡ ಹೌದು. ಸಾಕಷ್ಟು ಜನ ಸಮಸ್ಯೆಗಳು ಅಂತ ನೇರವಾಗಿ ಅವ್ರನ್ನ ಭೇಟಿ ಮಾಡಿದಾಗ ಯಾವ ಪರಿಹಾರ ಮಾಡ್ಕೊಳ್ಬೇಕು, ನಿಮ್ಮ ಒಂದು ಜಾತಕವನ್ನು ಪರಿಶೀಲನೆ ಮಾಡಿ
ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಎಕನಾಮಿಕ್ ಟೈಮ್ಸ್ ಅವರು ಎಕ್ಸಲೆನ್ಸಿ ಅವಾರ್ಡ್ ಇನ್ ಆಸ್ಟ್ರಾಲಜಿ ಅಂಡ್ ಜ್ಯೋತಿಷ್ಯ ಅವಾರ್ಡ್ ಕೂಡ ಬಂದಿದೆ ಗೌರಿಯಮ್ಮ ಅವ್ರಿಗೆ. ಆ ಒಂದು ಸುಂದರವಾದ ಕ್ಷಣಗಳು ಯಾವ ರೀತಿ ಇತ್ತು, ಬನ್ನಿ ಒಂದು ಬೈಟ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. Ladies and gentlemen, we move on to the next category of awards. Excellence in Ayurveda and Astrology. And this award goes to Dr. Gauri Subramanya. Namaste. Times of India patrikeyavaru. ನಾನು ಆಯುರ್ವೇದ ಹಾಗೆ ಜ್ಯೋತಿಷ್ಯ ವಿಭಾಗದಲ್ಲಿ ಮಾಡಿರ್ತಕ್ಕಂತಹ ಸೇವೆಯನ್ನು ಗುರುತಿಸಿ ಕೊಟ್ಟಿರುವಂತಹ ಈ ಪುರಸ್ಕಾರ ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಪೂಜ್ಯರು ಹಾಗೂ ನನ್ನ ತಾತಂದಿರು ಆದಂತಹ ಪಂಡಿತ್ ಎಲ್ ನರಸಿಂಹಮೂರ್ತಿಯವರನ್ನು ನಾನು ಈ ಸಮಯದಲ್ಲಿ ನೆನಪಿಸ್ಕೊಳ್ತೀನಿ ಹಾಗೂ ಅವರಿಗೆ ಈ ಒಂದು ಪುರಸ್ಕಾರವನ್ನು ಅರ್ಪಣೆಯನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಸಾಕಷ್ಟು ಜನಕ್ಕೆ ಅಂತಂದರೆ ಹೆಚ್ಚು ಕಡಿಮೆ 2000 ಹೆಚ್ಚಿನ ಗರ್ಭಕೋಶಗಳನ್ನು ಶಸ್ತ್ರಚಿಕಿತ್ಸೆ ಇಲ್ಲದೇ ನಾನು ರಕ್ಷಣೆಯನ್ನು ಮಾಡಿದ್ದೀನಿ ಅನ್ನುವಂತಹ ಒಂದು ದೊಡ್ಡ ಹೆಗ್ಗಳಿಕೆ ನನ್ನ ಕಡೆ ಇದೆ. ಹಾಗಾಗಿ ಈ ಒಂದು ಪುರಸ್ಕಾರ ನನಗೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು ಪುರಸ್ಕಾರ ನನಗೆ ಹೆಚ್ಚಿನ ಖುಷಿಯನ್ನು ಹಾಗೂ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದೆ ಅನ್ನುವ ವಿಷಯವನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರಿಗೆ ಇವತ್ತು ಎಕಾನಮಿಕ್ ಟೈಮ್ಸ್ ಸಂಸ್ಥೆ ವತಿಯಿಂದ ಏನು ಸಿಕ್ಕಿರತಕ್ಕಂಥ ಈ ಪ್ರಶಸ್ತಿಗೆ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ಇಲ್ಲಿ ಎಲ್ಲ ರೀತಿಯಲ್ಲಿ ಅವರು ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಒಂದು ಜವಾಬ್ದಾರಿ ಕೂಡ ಈಗ ಹೆಚ್ಚು ಆಗಿ ಇನ್ನೂ ಜನರಿಗೆ ಎಲ್ಲ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು 2000 ಹೆಚ್ಚು ಗರ್ಭಕೋಶಗಳನ್ನು ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಇಲ್ಲದೆ ಒಂದು ರೀತಿಯ ಚಿಕಿತ್ಸೆಯನ್ನು ಮಾಡಿದ್ದೀನಿ ಅನ್ನುವಂತಹ ಹೆಗ್ಗಳಿಕೆ ನನ್ನದು. ಯಾವುದೇ ರೀತಿಯ ಹೆಚ್ಚು ಖರ್ಚು ವೆಚ್ಚಗಳಿಲ್ಲದೆ ಇದಕ್ಕೆ ನಾನು ಬಳಕೆ ಮಾಡಿರ್ತಕ್ಕಂಥದ್ದು ಕೇವಲ ಗಿಡಮೂಲಿಕೆಗಳು. ಹಾಗಾಗಿ ಎಲ್ಲರಲ್ಲೂ ಒಂದು ಸಣ್ಣ ಒಂದು ನನ್ನ ಕೋರಿಕೆ ಏನಂತ ಹೇಳಿದ್ರೆ, ದಯಮಾಡಿ ಎಲ್ಲರೂ ಕೂಡ ಪರಿಸರವನ್ನು ರಕ್ಷಣೆ ಮಾಡಿ, ಸಣ್ಣ ಪುಟ್ಟ ಸಸ್ಯಗಳನ್ನು ಕೂಡ ರಕ್ಷಣೆ ಮಾಡುವಂತಹ ಕೆಲಸ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ಸುಂದರವಾದ ಕ್ಷಣಗಳು ಯಾವ ರೀತಿ ಇತ್ತು ಅಂತ. ಸಾಕಷ್ಟು ಕರೆಗಳು ಬರ್ತಾ ಇದೆ, ನೇರವಾಗಿ ಡಾಕ್ಟರ್ ಗೌರಿಯಮ್ಮ ಅವ್ರ ಜೊತೆ ಮಾತನಾಡಬೇಕು ಅಂತ. ಮತ್ತೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಾ ಇದಾರೆ. ಹಲೋ, ಮೇಡಮ್ ನಮಸ್ತೆ. ತಮ್ಮ ಹೆಸರು, ಯಾವ್ರಿಂದ ಕರೆ ಮಾಡ್ತಿದ್ದೀರಾ? ಜಯರಾಮ್ ಅಂತ, ಮೈಸೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಿಮ್ಮ ಬಗ್ಗೆ, ಕುಟುಂಬದ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ತಿಳಿಸಿ. 1/3/1973. ಮಾತಾಡಿ, ಗೌರಯ್ಯಮ್ಮ ಅವರಿದ್ದಾರೆ, ಪ್ರಶ್ನೆ ಕೇಳಿ. ಕೊಡಿ, ಹೇಳಿ ಬಾ. ನಮಸ್ತೆ ಮೇಡಮ್. ನಮಸ್ತೆ ಬಾ, ಹೇಳಿ. ನಮ್ಮ ಹೆಸರು ಜಯರಾಮ್ ಅಂತೇಳಿ. ನಮ್ ಡೇಟ್ ಆಫ್ ಬರ್ತ್ 1/3/1973. ಮನೇಲಿ ಸ್ವಲ್ಪ ಅದೇ ಕೆಲಸಗಳು ಆಗ್ತಲ್ಲ, ಆಮೇಲೆ ತೆಂಗಿನಕಾಯಿ ಒಡೆದು ಮುಡಿದ್ರೆ ಕೆಂಪಗೆ ಆಗ್ಬಿಡ್ತದೆ ಮೇಡಮ್. ನಿಮ್ಮ ಮನೆಯ ಬಾಗಿಲು ಯಾವ ದಿಕ್ಕಿಗಿದೆ? ಪೂರ್ವಕ್ಕಿದೆ. ರಸ್ತೆ ದಕ್ಷಿಣಕ್ಕಿದೆ ಅಲ್ವಾ? ರಸ್ತೆ ದಕ್ಷಿಣಕ್ಕಿದೆ ಮನೆ. ನೀವು ಬಾಗಿಲದ ಪೂರ್ವಕ್ಕೆ ಇಟ್ಕೊಂಡಿದ್ದೀರಾ. ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಹತ್ತಿರದಲ್ಲಿ ಯಾರಾದ್ರೂ ಹೋಗಿದ್ದು ಗೊತ್ತಾ? ಗೊತ್ತಾಯ್ತಲ್ವಪ್ಪ. ಸಮಸ್ಯೆ ನೋಡಿದ್ರೆ ಅಲ್ಲಿದೆ. ಹಾಗಾಗಿ ಈ ತರಹ ಸಮಸ್ಯೆಗಳು ನಿಮ್ಮಲ್ಲಿ ಕಾಡ್ತಾ ಇರೋದು. ಒಮ್ಮೆ ಸಾಧ್ಯ ಇದ್ರೆ ಬನ್ನಿ, ಇದನ್ನ ಹೇಗೆ ಪರಿಹರಿಸ್ಕೊಳ್ಳೋದು ಅನ್ನೋದನ್ನ ಹೇಳ್ತೀನಿ. ಯಾಕೆಂದರೆ ಇದು ಆ ಥರ ಸಣ್ಣ ಪುಟ್ಟ ಪರಿಹಾರ ಹೇಳಿ ಸರಿ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಒಮ್ಮೆ ಬನ್ನಿಪ್ಪ, ನಾನು ಅದನ್ನು ಪರಿಹಾರ ಮಾಡೋ ಮಾರ್ಗವನ್ನು ತೋರಿಸ್ಕೊಡ್ತೀನಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೀವು ಕೂಡ ಗೌರಿ ಅಮ್ಮವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಟಿ ವಿ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಪಡ್ಕೊಳ್ಬೋದು. ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ನೇರವಾಗಿ ನಿಮ್ಮ ಪ್ರಶ್ನೆ ಏನಿದೆ ಅದನ್ನು ಕೇಳಬಹುದು. ಮತ್ತೊಬ್ಬರು ಕಾಲರ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಹಲೋ, ಹಲೋ, ನಮಸ್ತೆ. ಲಕ್ಷ್ಮಿ ಅಂತ ಮೈಸೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಲಕ್ಷ್ಮಿ ಅವರೇ?
ನಮ್ ಬಗ್ಗೆನೆ ಕೇಳ್ಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹತ್ರ ಮಾತಾಡಿ ಮಾತಾಡಿ. ನಮಸ್ತೆ ಗೌರಿ. ನಮಸ್ತೆ ಮಾ, ಹೇಳಿ. ಅದ್ ನಮ್ದು ಜಮೀನ್ದು ತುಂಬಾ ಒಂದ್ 10-15 ವರ್ಷದಿಂದ ಕೇಸ್ ನಡೀತಾ ಇದೆ. ನಮ್ಮ ಅಪ್ಪನ ಮನೆ ಆಸ್ತಿ, ಇದುವರೆಗೂ ಅದು ಪೂರ್ಣ ಆಗೇ ಇಲ್ಲ ಅಮ್ಮ. ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಯಾರ್ಯಾರೆಲ್ಲ ಇದ್ದೀರಾ ಭಾಗಸ್ಥರು ಅದಕ್ಕೆ? ಅದಕ್ಕೆ ನಮ್ ತಂದೆಗೆ ಇಬ್ರು ಹೆಂಡ್ತಿರು, ಅವರು ಅವ್ರದ್ದು ಇಬ್ರು ಮಕ್ಕಳು, ನಾವಿಬ್ರು ಮಕ್ಕಳು ಇದ್ದೀವಿ. ಅದೇಮ್ಮ ಪ್ರಾಬ್ಲಮ್, ಒಬ್ಬರೇ ಆಗಿದ್ದಿದ್ರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಅವ್ರೇನು ಸರಿಯಾಗಿ ಅದಕ್ಕೆಲ್ಲ ಇದೆಲ್ಲ ಮಾಡಿಟ್ಟು ಹೋಗಿಲ್ವ? ಯಾರ್ಯಾರ ಹೆಸರಿಗೆ ಏನೇನು ಎಷ್ಟು ಬರಬೇಕು? ಮಾಡಿಲ್ಲ, ಅದು ನಮ್ಮ ದೊಡ್ಡಪ್ಪನ ಮತ್ತೆ ನಮ್ಮ ಅಪ್ಪಂದು ಇಬ್ಬರ ಹೆಸರಲ್ಲೂ ಜಂಟಿ ಖಾತೆಯಾಗಿ ಹೋಗ್ಬಿಟ್ಟಿದೆ. ನಮ್ಮ ತಂದೆ ಇಲ್ಲ ಇವಾಗ, ನಮ್ಮ ದೊಡ್ಡಪ್ಪ ಸರಿಯಾಗಿ ಅವರು ಬರ್ತಾ ಇಲ್ಲ, ಇದು ಮಾಡ್ತಿಲ್ಲ. ಅವ್ರು ಇರೋದ್ರೊಳಗೆ ನೀವು ಇದೆಲ್ಲ ಇತ್ಯರ್ಥ ಮಾಡ್ಕೋಬೇಕಮ್ಮ. ಇದ್ರೆ ತುಂಬ ಕಷ್ಟ, ಮುಂದೆ ಎಲ್ಲ ಇವೆಲ್ಲ ಇತ್ಯರ್ಥವೇ ಆಗೋದಿಲ್ಲ ಈ ಕೇಸುಗಳು. ಅದಕ್ಕೆ ಸ್ವಲ್ಪ ಬೇರೆ ರೀತಿಯಲ್ಲಿ ಕೂಡ ಸಮಸ್ಯೆಗಳಿರುತ್ತೆ. ನಿಮ್ಮ ಜಾಗದ ನಕ್ಷೆ ಹೇಗಿದೆ ಅನ್ನೋದನ್ನು ಸಾಧ್ಯ ಇದ್ದರೆ ಒಮ್ಮೆ ತೊಗೊಂಡು ಬನ್ನಿ. ಅದನ್ನು ನೋಡಿದಾಗ ಅದು ಯಾವ ಭಾಗದಲ್ಲಿ ಏನು ಸಮಸ್ಯೆ ಅನ್ನೋದು ಗೊತ್ತಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡೋದರಿಂದ ಸುಲಭವಾಗಿ ನಿಮ್ಮ ಸಮಸ್ಯೆಗಳು ಇತ್ಯರ್ಥವಾಗುತ್ತೆ. ಸುಮ್ಮನೆ ನಾವೇನೋ ಒಂದು ಅಂದಾಜಿನ ಮೇಲೆ ಎಲ್ಲ ಪರಿಹಾರ ಹೇಳಿ ಸರಿಪಡಿಸೋದಕ್ಕೆ ಕಷ್ಟ ಆಗತ್ತಮ್ಮ. ಹಾಗಾಗಿ ಸಾಧ್ಯ ಇದ್ದರೆ ನಿಮ್ಮ ಜಮೀನು ಯಾವ ದಿಕ್ಕಿಗಿದೆ ಅದರದ್ದು ಒಂದು ನಕ್ಷೆ ಹೇಗಿದೆ ಅದನ್ನು ಒಂದು ಕಾಪಿ ಇದ್ದರೂ ತೊಗೊಂಬನ್ನಿ. ಕೈಯಲ್ಲಿ ಗುರುತಾಕೊಂಡು ಬಂದರೂ ಪರವಾಗಿಲ್ಲ. ಇದನ್ನು ತೆಗೆದುಕೊಂಡು ಬಂದರೆ ಸೂಕ್ತವಾದ ಪರಿಹಾರ ಹೇಳೋದಕ್ಕೆ ಸಾಧ್ಯ ಆಗತ್ತೆಮ್ಮ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಅಮ್ಮ. ನೀವು ಆಯುರ್ವೇದ ವೈದ್ಯರು ಕೂಡ ಹೌದು, ಸಾಕಷ್ಟು ಜನಕ್ಕೆ ಮನೆ ಮದ್ದುಗಳಿಂದನೇ ಪರಿಹಾರಗಳನ್ನ ತಿಳಿಸ್ಕೊಟ್ಟಿರ್ತೀರಾ, ಕರೆಗಳ ಮುಖಾಂತರ ಕೂಡ ತಿಳಿಸ್ತಿರ್ತೀರಾ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಯಾವ ವಿಚಾರದ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ನೋಡಿ, ನಮ್ಮ ಪ್ರಕೃತಿಯಲ್ಲಿ ಎಲ್ಲವೂ ಇದೆ. ಸರಿಯಾಗಿ ಬಳಕೆ ಮಾಡ್ಕೊಳ್ಳೋಕ್ಕೆ ಸರಿಯಾದ ಮಾರ್ಗದರ್ಶನ ಸಿಕ್ಕೋದು ಕಷ್ಟವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಹಿಂದಿನಿಂದ ಸಹಸ್ರಾರು ವರ್ಷಗಳ ಹಿಂದಿನಿಂದ ಋಷಿ ಮುನಿಗಳೆಲ್ಲರೂ ಕೂಡ ಸಾಕಷ್ಟು ಅಧ್ಯಯನವನ್ನು ಮಾಡಿ ಪ್ರತಿಯೊಂದನ್ನು ಕೂಡ ಪ್ರಯೋಗವನ್ನು ಮಾಡಿ ಈಗೇನು ನಾವು ಸಂಶೋಧನೆಯನ್ನು ಮಾಡ್ತೀವಿ ಇದನ್ನೆಲ್ಲ ಯಾವಾಗಲೋ ಮಾಡಿಬಿಟ್ಟಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಯಾವ್ಯಾವ ಸಸ್ಯದಲ್ಲಿ ಏನೇನಿದೆ ಹೇಗೇಗೆ ಉಪಯೋಗಿಸ್ಬೇಕು ಎಲ್ಲವನ್ನು ಕೂಡ ರೆಡಿ ಫುಡ್ ಥರ ನಮಗೆ ಕೊಟ್ಟುಬಿಟ್ಟಿದ್ದಾರೆ. ಆದರೆ ಆ ರೆಡಿ ಫುಡ್ಡನ್ನು ನಾವು ಸರಿಯಾಗಿ ತೊಗೊಳೋದಕ್ಕೆ ನಮಗೆ ಗೊತ್ತಾಗದಿರ ಇವತ್ತಿನ ದಿವಸ ಒದ್ದಾಡ್ತಾ ಇದ್ದೀವಿ. ಹಾಗಾಗಿ ಸಸ್ಯ ಸಂಪತ್ತು ಎಷ್ಟಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಸಸ್ಯದಲ್ಲಿಯೂ ಕೂಡ ಅನೇಕ ರೀತಿಯ ಔಷಧೀಯ ಗುಣಗಳು ಇರತಕ್ಕಂಥದ್ದು ತುಂಬ ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಕಡೆಗೆ ಹೆಚ್ಚು ಜನ ಅವರ ಲಕ್ಷ್ಯವನ್ನು ಕೊಟ್ಟು ಸಾಕಷ್ಟು ವಿವರವನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೊಂದು ಸಂತೋಷದ ವಿಚಾರ. ಹಾಗಾಗಿ ಸಸ್ಯ ಸಂಪತ್ತಿನಲ್ಲಿ ಇರತಕ್ಕಂತಹ ಔಷಧೀಯ ಗುಣಗಳನ್ನು ನಾವು ಗಮನಿಸಿಕೊಂಡು ಅರ್ಥ ಮಾಡಿಕೊಂಡು ಸರಿಯಾಗಿ ನಾವು ಉಪಯೋಗಿಸಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ಮನುಕುಲದಲ್ಲಿ ಸಾಕಷ್ಟು ಆರೋಗ್ಯವಂತವಾದಂತಹ ಒಂದು ದೇಶವನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗತ್ತೆ. ಸಣ್ಣ ಉದಾಹರಣೆ ಒಂದನ್ನು ಇವತ್ತು ನಾನು ಹೇಳ್ತೀನಿ, ಅದನ್ನು ಗಮನಿಸ್ಕೊಳ್ಳಿ ಸಾಕು, ಬೇಕಾದಷ್ಟು ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬಹುದು. ನಮ್ಮಲ್ಲಿ ಹಿಂದಿನಿಂದ ಏನು ಮಾಡಿದ್ದಾರೆ ಅಂದರೆ, ಕೆಲವು ಸಸ್ಯಗಳನ್ನು ಪೂಜನೀಯ ಸಸ್ಯಗಳು ಅಂತ ಗುರುತಿಸಿ ಅದಕ್ಕೆ ಒಂದು ಪೂಜೆಯನ್ನು ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡಿಕೊಟ್ಟಿದ್ದಾರೆ. ಯಾಕೆ ಪೂಜೆ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಪೂಜೆಯನ್ನು ಮಾಡಿ ಅಂತ ಹೇಳಿದ್ರೆ ಕೊನೆಯ ಪಕ್ಷ ನೀವು ಅದನ್ನು ಹಾಳು ಮಾಡೋದಿಲ್ಲ, ಜೋಪಾನ ಮಾಡ್ತೀರಾ ಅನ್ನುವ ವಿಷಯಕ್ಕಾಗಿ ಇದನ್ನು ಪೂಜನೀಯ ಸಸ್ಯಗಳು ಅಂದಾಗ ನಾವು ಕೊಡಲಿಯನ್ನಂತೂ ಹಾಕುವ ಪ್ರಯತ್ನವನ್ನಂತೂ ಮಾಡಲ್ಲ. ನಾವು ಉಪಯೋಗಿಸ್ಕೋತೀವೋ ಬಿಡ್ತೀವೋ ಬೇರೆ ಪ್ರಶ್ನೆ. ಆ ನಿಟ್ಟಿನಲ್ಲಿ ನಮಗೆ ತುಳಸಿ ಇರಬಹುದು, ಎಕ್ಕ, ಬಿಲ್ವ, ಅರಳಿ ಈ ರೀತಿ ಅನೇಕ ಗಿಡಗಳು ನಮ್ಮ ಒಂದು ಈ ಪೂಜನೀಯ ಸಸ್ಯಗಳ ಗುಂಪಿಗೆ ಸೇರ್ತಕ್ಕಂಥದ್ದು. ಇವತ್ತು ನಾವು ತುಳಸಿಯ ಬಗ್ಗೆ ಒಂದು ಎರಡು ಸಣ್ಣ ಪರಿಹಾರ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಷ್ಟನ್ನು ಅಭ್ಯಾಸ ಮಾಡಿ ಬೇಕಾದಷ್ಟು ಸಮಸ್ಯೆ ಪರಿಹಾರವಾಗಿ ಹೋಗುತ್ತೆ. ಈ ತುಳಸಿ ಸಸ್ಯ ಮನೆಯ ಬಾಗಿಲಲ್ಲೇ ಇಡುವ ಸಂಪ್ರದಾಯವನ್ನು ಮಾಡಿಕೊಟ್ಟಿದ್ದಾರೆ. ಯಾಕೆ? ಕೇವಲ ತುಳಸಿ ಗಿಡದ ಮೇಲಿಂದ ಬೀಸುವ ಗಾಳಿ ಮನೆಯ ಒಳಕ್ಕೆ ಬಂದಾಗ ಆ ಗಾಳಿಯನ್ನು ನಾವು ಕಾಣಿಸಿದಾಗ ಸೇವನೆಯನ್ನು ಮಾಡಿದಾಗಲೇ ಶ್ವಾಸಕೋಶಕ್ಕೆ ಬರ್ತಕ್ಕಂತಹ ಸೋಂಕುಗಳು ನಿವಾರಣೆ ಆಗುತ್ತೆ. ಇನ್ನು ತುಳಸಿ ಗಿಡದಂತಹ ಗಿಡ ಮನೆಯ ಬಾಗಿಲಲ್ಲಿ ಇದ್ದಾಗ ನಕಾರಾತ್ಮಕ ಶಕ್ತಿಗಳು ಮನೆಯ ಒಳಕ್ಕೆ ಬರದೇ ಇರೋ ರೀತಿ ತಡೆಗೋಡೆಯನ್ನು ಅದು ಮಾಡುತ್ತೆ. ಹಾಗಾಗಿ ಜಾಗ ಇದ್ದದ್ದೇ ಆದರೆ ಮನೆಯ ಸುತ್ತಲೂ ಕೂಡ ಸ್ವಲ್ಪ ತುಳಸಿ ಗಿಡವನ್ನು ಹಾಕ್ಕೊಳ್ಳಿ. ಇರಲಿಲ್ವಾ, ಸಣ್ಣ ಸಣ್ಣ ಕುಂಡಗಳಲ್ಲಿ
ತುಳಸಿ ಗಿಡವನ್ನು ಹಾಕ್ಕೊಳ್ಳಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥವರ ಆರೋಗ್ಯ ರಕ್ಷಣೆಯಾಗತ್ತೆ, ಮತ್ತು ದುಷ್ಟಶಕ್ತಿಗಳ ಬಾಧೆಯೂ ಕೂಡ ಕಡಿಮೆ ಆಗೋದಕ್ಕೆ ಸಾಧ್ಯವಾಗತ್ತೆ. ಇನ್ನು ಈ ತುಳಸಿಯನ್ನು ಎಲ್ಲರಿಗೂ ಗೊತ್ತು, ಶೀತ ಕೆಮ್ಮು ನೆಗಡಿ ಬಂದಾಗ ತುಳಸಿಯನ್ನು ಹೇಗೆ ಬಳಸಬೇಕು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ನಾನು ಆ ವಿಚಾರವನ್ನು ಈಗ ಹೇಳೋದಿಲ್ಲ. ಈಗ ನಾನು ಹೇಳುವಂತಹ ಒಂದು ವಿಶೇಷವಾದ ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ. ಇವತ್ತಿನ ದಿವಸ ಎಲ್ಲರಿಗೂ ಕೂಡ ದೊಡ್ಡ ಸಮಸ್ಯೆ ಅಂದರೆ ಈ ವಾತ ದೋಷದಿಂದ ಬರ್ತಕ್ಕಂತಹ ಸಮಸ್ಯೆ, ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದರೆ ಬಹುಶಃ ಎಲ್ರಿಗೂ ಸುಲಭವಾಗಿ ಅರ್ಥವಾಗುತ್ತೆ. ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಇಂತಹ ಸಮಸ್ಯೆಗೆ ತುಳಸಿಯಲ್ಲಿ ವಿಶೇಷವಾದ ಚಿಕಿತ್ಸೆ ಇದೆ. ಹೇಗೆ ಉಪಯೋಗಿಸೋದು? ನಾವು ತುಳಸಿಯನ್ನು ಆವಾಗವಾಗ ಎರಡೆರಡು ದಳ ತಿಂತೀವಲ್ಲ, ಆದರೂ ನಮಗೆ ಇದೆಯಲ್ಲ ಅಂತ ನಿಮಗನ್ಸುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದು ಇಷ್ಟು ತುಳಸಿಯನ್ನು ತೆಗೆದುಕೊಳ್ಳಿ, ಕುಡಿಯ ಸಮೇತವಾಗಿ ತೆಗೆದುಕೊಳ್ಳಿ. ಕುಡಿ ಅಂದಾಗ ಅದರಲ್ಲಿರ್ತಕ್ಕಂತಹ ಸಣ್ಣ ಕಡ್ಡಿಯು ಸೇರಿ ಬರುತ್ತೆ, ಅದನ್ನು ಚೆನ್ನಾಗಿ ತೊಳೆದು ಎರಡೆರಡು ಬಾರಿ ಚೆನ್ನಾಗಿ ಅದನ್ನು ನೀವು ತೊಳಿಬೇಕು. ತೊಳೆದು ಚೆನ್ನಾಗಿ ಅರಿಬೇಕು. ಅರಿವಾಗ ಒಂದು ಎರಡೇ ಎರಡು ಕಾಳು ಮೆಣಸನ್ನು ಹಾಕ್ಕೋಬೇಕು. ಎರಡನ್ನು ನುಣ್ಣಗೆ ಚಟ್ನಿಯ ರೀತಿಯಲ್ಲಿ ಅರ್ಕೊಂಡು ಒಂದು ಸೊಪ್ಪಿನಲ್ಲಿ ಒಂದು ಚಮಚ ತುಪ್ಪವನ್ನು ಹಾಕಿ, ಶುದ್ಧ ತುಪ್ಪ, ಇದು ಗಮನದಲ್ಲಿರಬೇಕು. ಒಂದು ಚಮಚ ಶುದ್ಧ ತುಪ್ಪವನ್ನು ಹಾಕಿ ಬಿಸಿ ಮಾಡಿ, ನಾವು ಒಗ್ಗರಣೆ ಬಿಸಿ ಮಾಡ್ತೀವಲ್ಲ ಆ ರೀತಿ. ಆ ಬಿಸಿಯಾಗಿರ್ತಕ್ಕಂತಹ ತುಪ್ಪಕ್ಕೆ ಈ ನಾವು ನುಣ್ಣಗೆ ಅರ್ಕೊಂಡಿದ್ದೀವಲ್ಲ ಚಟ್ನಿಯ ರೀತಿಯಲ್ಲಿ ತುಳಸಿ ಮತ್ತು ಮೆಣಸು ಎರಡನ್ನೂ ನುಣುಪಾಗಿ ಅರ್ಕೊಂಡು ಆ ತುಪ್ಪಕ್ಕೆ ಹಾಕಿ ಸ್ವಲ್ಪ ಅದನ್ನು ಮಿಶ್ರ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ತೆಗೆದು ಈಚೆ ಇಟ್ಟು ಸ್ವಲ್ಪ ಆರಿದ ನಂತರ ನಿಮಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿಗೆ ಅದನ್ನು ಸೇವನೆಯನ್ನು ಮಾಡ್ತಕ್ಕಂಥದ್ದು. ತುಪ್ಪ ತಿನ್ನೋಕ್ಕೂ ಬೇಜಾರಾಗಲ್ಲ, ತುಳಸಿನೂ ಬೇಜಾರಾಗಲ್ಲ, ಮೆಣಸಂತೂ ಬೇಜಾರಾಗೋದೇ ಇಲ್ಲ, ಎಲ್ಲ ಅಡುಗೆಗೂ ಹಾಕ್ಕೊಂಡು ತಿಂತೀವಿ. ಇದನ್ನು ನಾವು ಸೇವನೆಯನ್ನು 8 ದಿವಸಗಳ ಕಾಲ ಮಾಡಿ ನೋಡಿ ನಿಮ್ಮ ಶರೀರದಲ್ಲಿ ಯಾವ್ಯಾವ ಮೂಲೆಗಳಲ್ಲಿ ಅಂದರೆ ಕೀಲುಗಳಲ್ಲಿ ಸಂದುಗಳಲ್ಲಿ ಸೇರಿರ್ತಕ್ಕಂತಹ ವಾಯು ವಾತದೋಷ ಎಲ್ಲವೂ ಕೂಡ ಸುಲಭವಾಗಿ ನಿವಾರಣೆ ಆಗಿ ಹೋಗುತ್ತೆ. ಹಾಗಾಗಿ ಈ ಒಂದು ಪ್ರಯತ್ನವನ್ನು ಮಾಡೋದರಿಂದ ಗ್ಯಾಸ್ಟ್ರಿಕ್ಕು ಆ ಔಷಧ ತಗೋ ಈ ಔಷಧ ತಗೋ ಮಾತ್ರೆ ತಗೊಂಡು ಈ ರಾಸಾಯನಿಕವನ್ನು ಹೊಟ್ಟೆಗೆ ತುಂಬಿಸಿ ನಾವು ಶರೀರವನ್ನು ಹಾಳು ಮಾಡಿಕೊಳ್ತಾ ಇದ್ದೀವಿ. ಇದನ್ನು ಮಾಡ್ಬೋದಲ್ವಾ? ಮುಂದಿನ ದಿನಗಳಲ್ಲಿ ಇನ್ನೂ ಇದೇ ತುಳಸಿಯನ್ನು ಬಳಸಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಹೇಗೆ ಪರಿಹರಿಸ್ಕೊಳ್ಳೋದು ತಿಳಿಸ್ಕೊಡೋಣ. ಖಂಡಿತವಾಗ್ಲೂ. ಇನ್ನು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಳಸಿ ಯಾವ ರೀತಿ ಮನೆ ಮದ್ದು ಏನು ಮಾಡಬೇಕು ಮನೆಯಲ್ಲೇ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಕಾಲರ್ ಕೂಡ ವೇಟ್ ಮಾಡ್ತಿದ್ದಾರೆ. ಹಲೋ. ಹಲೋ, ನಮಸ್ತೆ. ತಮ್ಮ ಹೆಸರು, ಯಾವರಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ ಮೇಡಮ್, ನಮ್ಮ ಹೆಸರು ಮೋನಿಕಾ ಅಂತ, ನಾವು ಹೊಸಕೋಟೆಯಿಂದ ಫೋನ್ ಮಾಡ್ತಾ ಇದ್ದೀವಿ. ಡೇಟ್ ಆಫ್ ಬರ್ತ್ ತಿಳಿಸಿಮ್ಮ. 15/5/95 ಮೇಡಮ್. ಮಾತಾಡಿ ಗೌರಿ ಅಮ್ಮ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ನಿಮ್ಮ ಆಯುರ್ವೇದ ಔಷಧಿಗಳು ನಮ್ಗೆ ತುಂಬಾನೇ ಉಪಯೋಗ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಅಮ್ಮ, ಮಾಡ್ಕೊಳ್ಳಿ, ಎಲ್ಲ ಖಂಡಿತ ಉಪಯೋಗ ಆಗತ್ತೆ. ಮೇಡಮ್, ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಈಗ ನಾವು ಒಂದು ರೀಸೆಂಟ್ ಆಗಿ 1 ಇಯರ್ ಆಯ್ತು, ನಾವೆಲ್ಲ ಸಪ್ರೇಟ್ ಆಗಿದ್ವಿ. ಈಗ ಏನ್ ಮನೇಲಿ ಅಂತದ್ ಏನು ಲಾಭದಾಯಕವಾಗಿ ಏನಿಲ್ಲ ಮೇಡಮ್. ಅಷ್ಟೊಂದು ಏನು ತೋಟದ ಕೆಲಸ ಮಾಡ್ತಾ ಇದ್ರು ಏನು ಅಷ್ಟೊಂದು ಉಪಯೋಗ ಏನು ಬರ್ತಾ ಇಲ್ಲ. ಹಣಕಾಸಿನ ವ್ಯವಸ್ಥೆ ಇದೆಲ್ಲ ಮೇಡಮ್. ಏನ್ ಬೆಳಿತಿದ್ದೀರಮ್ಮ? ಮೇಡಮ್, ಸೊಪ್ಪು ಚೆಲ್ತಾ ಇದಾರೆ. ತರಕಾರಿ ಬೆಳೆದ್ರು ಏನು 1 ಇಯರ್ ಇಂದ ಏನನ್ನು ನಮ್ಗೆ ಲಾಭನೇ ಸಿಗ್ತಾ ಇಲ್ಲ ಮೇಡಮ್ ಅದರಿಂದ. ಎಷ್ಟಿರ್ಬೋದಮ್ಮ ಜಾಗ ಒಂದು ಅಂದಾಜು? ಅರ್ಧ ಎಕರೆ ಇದೆ ಮೇಡಮ್. ಅರ್ಧ ಎಕರೆ ಇದೆ. ಅದು ಬಿಟ್ಟರೆ ಬೇರೆ ಏನು ಜೀವನಕ್ಕೆ ಬೇರೆ ಯಾವುದು ಆಧಾರ ಇಲ್ವಮ್ಮ? ಇಲ್ಲ ಮೇಡಮ್, ಆ ಥರ ಏನು ಅವರು ಮಾಡ್ತಾ ಇಲ್ಲ, ಅದೊಂದೇ ನಂಬ್ಕೊಂಡಿರೋದು ತೋಟದ ಕೆಲಸನೇ. ಹೌದಾ? ಸ್ವಲ್ಪ ಯಾವುದಾದ್ರೂ ಕೂಡ ನಿಮಗೆ ದುಡ್ಡು ಆಗುವಂತಹ ಬೆಳೆಯನ್ನು ಬೆಳೆಯುವಂತಹ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡಬಹುದು. ಅದರಲ್ಲಿ ಬೇಕಾದಷ್ಟು ಇವಾಗ ವಿಚಾರಗಳು ಇದೆಯಮ್ಮ, ಅದನ್ನು ನೀವು ಸ್ವಲ್ಪ ಸರಿಯಾಗಿ ನೀವು ಯಾರು ತಜ್ಞರಿಂದ ತಿಳ್ಕೊಂಡ್ರೆ ತುಂಬ ಉತ್ತಮವಾಗತ್ತೆ. ಮತ್ತು ನಿಮ್ಮ ಜಾಗದಲ್ಲಿರ್ತಕ್ಕಂತಹ ಮಣ್ಣಿನ ಬಣ್ಣ ಯಾವುದು? ನಿಮ್ಮ ತೋಟದಲ್ಲಿರ್ತಕ್ಕಂತಹ ಮಣ್ಣಿನ ಬಣ್ಣ ಯಾವುದು? ಕೆಂಪು ಮಣ್ಣೋ ಕಪ್ಪು ಮಣ್ಣೋ ಅಥವಾ ಬೆಳ್ಳಗಿದೆಯಾ? ಕರೆಕಟ್ಟಾಗಿದೆ. ನಿಮ್ಮ ತೋಟದಲ್ಲಿ ಬಹುಶಃ ಸ್ವಲ್ಪ ನಕಾರಾತ್ಮಕವಾದ ಶಕ್ತಿ ಇರತಕ್ಕಂಥದ್ದು ಒಂಥರ ಗೊತ್ತಾಗುವಂತೆ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಆ ಜಾಗದಲ್ಲಿರ್ತಕ್ಕಂತಹ ದೋಷವನ್ನು ತೆಗೆಯುವಂತಹ ಕೆಲಸವನ್ನು ಮೊದಲು ಮಾಡಿಕೊಳ್ಬೇಕಾಗತ್ತೆ.
ಮತ್ತೆ ಈ ಭೂಮಿಗೆಲ್ಲ ಕೂಡ ಒಡೆಯನಾಗಿರ್ತಕ್ಕಂಥವನು. ನೀವು ಕುಜನ ಆರಾಧನೆಯನ್ನು ಮಾಡೋದ್ರಿಂದನೂ ನಿಮಗೆ ಉತ್ತಮವಾದಂತಹ ಫಸಲು ಬರೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿ ಮಂಗಳವಾರಗಳು ನೀವು ಸ್ವಲ್ಪ ಒಂದು ಕಾಲು ಕೆ ಜಿಯೋ ಒಂದು ಪಾವನಷ್ಟು ತೊಗರಿಬೇಳೆಯನ್ನು ಮನೆಯವರೆಲ್ಲರೂ ಮುಟ್ಟಿಬಿಡಿ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ದಾನವಾಗಿ ಕೊಡ್ತಾ ಬನ್ನಿ. ಒಂದು 21 ಮಂಗಳವಾರಗಳ ಕಾಲ ಸತತವಾಗಿ ಕೊಡ್ತಾ ಬನ್ನಿಮ್ಮ, ಸಾಕಷ್ಟು ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಾಂ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಯಾವರಿಂದ ಕರೆ ಮಾಡ್ತಿದ್ದೀರಾ? ನಾನು ಕೊಡಗಿನಿಂದ. ನನ್ನ ಹೆಸರು ಮೋಹಿನಿ ಅಂತೇಳಿ. ಮಗನ ಬಗ್ಗೆ ಕೇಳ್ಬೇಕಿತ್ತು. ಮಾತಾಡಿ. ಗೌರಿ ಅಮ್ಮ ಅವರಿದ್ದಾರೆ. ಮಗನ ವಯಸ್ಸು ಎಷ್ಟು ತಿಳಿಸಿ ನೀವು? ಮಗನ 18 5 1991. ಏನ್ ಮಾಡ್ತಾ ಇದ್ದಾನೆ? ಆರೋಗ್ಯದ ಬಗ್ಗೆ, ಮತ್ತೆ ಅವನು ಉದ್ಯೋಗದಲ್ಲಿ ಇದ್ದಾನೆ, ಮುಂದಿನ ಜೀವನದ ಬಗ್ಗೆ ಏನಾದ್ರೂ ಕುಂದು ಕೊರತೆಗಳು ಮೇಡಮ್? ಏನು ಉದ್ಯೋಗ ಏನ್ ಮಾಡ್ತಾರಮ್ಮ? ಉದ್ಯೋಗ ಅಂತ ಹೇಳಿದ್ರೆ ಅವನು ಕಲ್ತಿರೋದು ಎಲೆಕ್ಟ್ರಿಷಿಯನ್, ಐಟಿಐ ಮಾಡಿದ್ದಾನೆ. ಅದರಲ್ಲಿ ಒಂದು 2.5 ವರ್ಷ ಜಾಬ್ ಮಾಡಿದ್ದಾನು. ಹೊರಗಡೆ ವಿದೇಶದಲ್ಲಿ ಇದ್ದಾನೆ ಮೇಡಮ್. ಅಲ್ಲಿಂದ ಉದ್ಯೋಗ ಕೈ ತಪ್ಪಿತ್ತು. ನಂತರ ಇವಾಗ ಒಂದು ಹೋಟೆಲ್ ನಲ್ಲಿ ಉದ್ಯೋಗ ಮಾಡ್ತಾ ಇದ್ದಾನೆ. ನಾವು ಸ್ವಲ್ಪ ಜಾಗ ತೆಗೆದು ಒಂದು ಮನೆ ಕಟ್ಟಿದೀವಿ. ಸಾಲಗಳು ಮೇಡಮ್ ನಮಗೆ, ಇದೆಲ್ಲೋ ಒಂದು ಹಂತಕ್ಕೆ ನಾವು ಯಾವಾಗ ಬರ್ತೀವಿ ಅಂತ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಏನು ಕುಂದು ಕೊರತೆ ಇದೆ? ಬರ್ತೀರಾ? ಎಲ್ಲದಕ್ಕೂ ಅವಕಾಶಗಳಿದೆ. ಏನಾಗತ್ತೆ ಅಂತಂದರೆ, ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಎಲ್ಲ ರಸ್ತೆಯೂ ಕೂಡ ಒಂದೇ ಸಮನಾಗಿ ಸಮತಟ್ಟಾಗಿರಲ್ಲಮ್ಮ. ಹೋಗಬೇಕಾದ್ರೆ ಹಂಸಿರುತ್ತೆ, ಹಳ್ಳಗಳಿರುತ್ತೆ, ಕೊಳ್ಳಗಳಿರುತ್ತೆ, ಮಧ್ಯದಲ್ಲೆಲ್ಲೋ ನೀರಿರುತ್ತೆ, ನಾನಾ ರೀತಿಯ ಅಡೆತಡೆಗಳನ್ನು ದಾಟಿಯೇ ನಾವು ಈ ಜಾಗದಿಂದ ನಮ್ಮ ಗುರಿ ಎಲ್ಲಿದೆಯೋ ಅಲ್ಲಿಗೆ ತಲುಪೋದಕ್ಕೆ ಹೋಗೋದಕ್ಕೆ ಸಾಧ್ಯವಾಗುವಂಥದ್ದು. ಹಾಗೆ ಜೀವನದಲ್ಲಿ ಕೂಡ ನಾನಾ ರೀತಿಯ ಹಂತ ಹಂತದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಸಹಜ. ಆದರೆ ಅದು ಬಂದಾಗ ಏನು ಮಾಡಬೇಕು, ಹೇಗೆ ಮಾಡಬೇಕು, ಆಯಾ ಕಾಲದಲ್ಲಿಯೇ ತಿಳ್ಕೊಂಡು ತಿಳ್ಕೊಂಡು ಸರಿಪಡಿಸ್ಕೊಳ್ತಾ ಹೋದರೆ ಎಲ್ಲವೂ ಕೂಡ ಸುಲಭವಾಗಿ ದಾಟೋದಕ್ಕೆ ಸಾಧ್ಯವಾಗತ್ತೆ. ನೀವು ಒಂದು ರೀತಿಯಲ್ಲಿ ಮಗ ಒಂದು ಕಡೆ ಇದ್ದಾರೆ, ನೀವು ಒಂದು ಕಡೆ ಇದ್ದೀರಾ, ಅವರಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಇಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ. ಈ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರವಾಗಿ ಒಂದು ಸಣ್ಣ ಒಂದು ಪ್ರಯೋಗ ಹೇಳ್ತೀನಿ, ಮಾಡಿಕೊಳ್ಳಿ, ಖಂಡಿತ ಅನುಕೂಲ ಆಗತ್ತೆ. ನೀವು ಮನೆಗೆ ಹತ್ತಿರದಲ್ಲಿರ್ತಕ್ಕಂತಹ ಯಾವುದಾದರೂ ದೇವಾಲಯಗಳಲ್ಲಿ ಸಾಧಾರಣವಾಗಿ ಈ ಅತ್ತಿ ಮರ ಇರುತ್ತೆ. ಅತ್ತಿ ಮರ ಅಂದರೆ ಔದುಂಬರ ವೃಕ್ಷ. ಔದುಂಬರ ವೃಕ್ಷ ಅಂದರೆ ದತ್ತಾತ್ರೇಯರ ವಾಸಸ್ಥಾನ ಅಂತ ಹೇಳಿ ನಾವು ಕರೀತಕ್ಕಂಥದ್ದು. ಅಂದರೆ ತ್ರಿಮೂರ್ತಿಗಳು ಕೂಡ ಇರತಕ್ಕಂತಹ ಮರ ವೃಕ್ಷ ಅಂದರೆ ಅದು ಅತ್ತಿ ಮರ, ಅತ್ಯಂತ ಶ್ರೇಷ್ಠವಾದದ್ದು. ನಿಮ್ಮ ಮನೆಗೆ ಹತ್ತಿರದಲ್ಲೆಲ್ಲಾದರೂ ಇದೆಯಾ ಅಂತ ಗುರುತಿಸ್ಕೊಳ್ಳಿ. ಅದಕ್ಕೆ ಪ್ರತಿ ಗುರುವಾರ ಹೋಗಿ ನೀವು ನಿಮಗೇನು ಹೇಗನ್ಸತ್ತೋ ಹಾಗೆ ಒಂದು ಪೂಜೆಯನ್ನು ಮಾಡಿ 9 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಕೇವಲ 5 ನಿಮಿಷಗಳ ಕಾಲ ಅಲ್ಲಿಯೇ ಕುಳಿತಿದ್ದು ಬರಬೇಕು. ಅಲ್ಲಿ ಕೂತಿದ್ದಾಗ ನೀವು ನಿಮ್ಮ ಮಗನ ಬಗ್ಗೆ ಮತ್ತು ನಿಮ್ಮ ಸಮಸ್ಯೆಗಳ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿ ಬನ್ನಿ. ಬಹುಶಃ ಒಂದು 21 ವಾರಗಳ ಕಾಲ ಮಾಡ್ತಾ ಬನ್ನಿಮ್ಮ, ಅನೇಕ ಸುಧಾರಣೆಗಳಾಗತ್ತೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ಗೌರಿ ಅಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ವೀಕ್ಷಕರು ಕರೆ ಮಾಡಿ ತಿಳಿಸಿದಂತಂಗೆ. ಹಾಗೆ ತುಳಸಿಯ ಮಹತ್ವ ಏನು, ಅದನ್ನು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಬೇಕಾಗತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಅಂತ ಒಂದು ಒಳ್ಳೆ ಟಿಪ್ನ ತಿಳಿಸ್ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಬಹಳ ಧನ್ಯವಾದಗಳು ಅಮ್ಮ. ನಮಸ್ಕಾರ. ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ಇನ್ನು ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಕರೆ ಸಿಗಲಿಲ್ಲ, ನೀವು ಕೂಡ ಗೌರಿ ಅಮ್ಮವ್ರನ್ನ ನೇರವಾಗಿ ಭೇಟಿ ಮಾಡಬೇಕು, ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಬೇಕು ಅಂತಂದರೆ ಟಿವಿಯ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಸೋಂಕು ಜ್ವರದ ಭಯ ಕಾಡ್ತಾ ಇದೆ. ಇಂಥ ಸೋಂಕೇ ನಿಮ್ಮ ಹತ್ರ ಬರಬಾರ್ದು ಅಂತಂದ್ರೆ ಏನ್ ಮಾಡಬೇಕು? ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಈಗ ನಿಮ್ಮ ಆಯುಷ್ಯದ ರಕ್ಷಣೆಗೆ ಇದು ಆಯುರಕ್ಷಾ ಇಮ್ಯುನೋ ಮಾಡ್ಯುಲೇಟರ್. ಎಂಥದೇ ಸೋಂಕಿರಲಿ, ಭಯ ಬೇಡ, ನಿಮ್ಮ ಜೊತೆಗೆ ಆಯುರ್ರಕ್ಷಾ ಕಿಟ್ಟಿರಲಿ. ನಮ್ ಸದ್ಯ ಜೀವನ ಲಾಕ್ಡೌನ್ ಆಗಿರ್ಬೋದು, ಆದ್ರೆ ನಾವ್ ಲಾಕರ್ ನಲ್ಲಿಟ್ಟಿರೋ ಚಿನ್ನ ನಮ್ಮನ್ ಕಾಪಾಡ್ತೀವಿ. ಹೇಗೆ ಅಂತೀರಾ? ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ. ಅಮೃತವಿ ಡಿ ಪ್ಲಸ್,
ನೋನಿ ಹಣ್ಣಿನ ಸಾರ, ಅಮೃತ ಬಳ್ಳಿ, ವೃಕ್ಷಾಮ್ಲ, ಜಂಬು ನೇರಳೆ ಹಾಗೂ ಇನ್ನಿತರ ಪಾರಂಪರಿಕ ಆಯುರ್ವೇದ ಗಿಡಮೂಲಿಕೆಗಳ ಸಂಯೋಜನೆಯಾಗಿದ್ದು ಇದು ಮಧುಮೇಹ ಹಾಗೂ ಮಧುಮೇಹದಿಂದಾಗುವ ಅಡ್ಡ ಪರಿಣಾಮಗಳನ್ನು ನಿಯಂತ್ರಿಸಿ ಆರೋಗ್ಯವನ್ನು ಕಾಪಾಡುತ್ತದೆ. ಆರೋಗ್ಯಯುತ ಮತ್ತು ಶಕ್ತಿಯುತ ಜೀವನಕ್ಕಾಗಿ ಅಮೃತ್ ನೋನಿ ಡಿ ಪ್ಲಸ್. ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ, ಬೇರೆಡೆ ಅಡವಿಟ್ಟು ಚಿನ್ನವನ್ನ ಅಧಿಕ ಬೆಲೆಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲಿ ಕೊಡ್ತಾರೆ. ಅಕ್ಷಯ ಗೋಲ್ಡ್ ಕಂಪನಿ. ಶ್ರೀ ಶಂಕರ ಟಿವಿ ಮತ್ತು ಆಯುಷ್ ಟಿವಿಯಿಂದ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಸೇರಿದಂತೆ ಕರ್ನಾಟಕದ ಎಲ್ಲಾ ದೇವಸ್ಥಾನಗಳಿಗೆ ಒಂದು ತಿಂಗಳಿಗೆ ಆಗುವಷ್ಟು ಪೂಜಾ ಸಾಮಗ್ರಿ ಹಾಗೂ ಆಯಾ ದೇವಸ್ಥಾನದ ಅರ್ಚಕರಿಗೆ ಧನ ಸಹಾಯ ಮಾಡಲು ಆಸಕ್ತಿ ಇರುವವರು ದಯವಿಟ್ಟು ಕರೆ ಮಾಡಿ. ವಾಲಂಟಿಯರ್ ಆಗಿ ಅವರೇ ತಂದು ಕೊಡ್ತಿರೋದು ಇನ್ನೂ ಸಂತೋಷವಾಗಿರ್ತಕ್ಕಂಥ ವಿಚಾರವಾಗಿದೆ. ಪೂಜಾ ಸಾಮಗ್ರಿಗಳನ್ನೆಲ್ಲ ಕೊಟ್ಟು